ಹನ್ನೆರಡು ವರ್ಷಗಳಿಂದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಇದ್ದುಕೊಂಡು ಸಾವಿರಗಟ್ಟಲೆ ಜನರ ಭವಿಷ್ಯ ಸಾರಿದ ವಿಜಯರಾಜ್ ಕಟಪಾಡಿ ಇವರು ಪ್ರತಿ ಮಂಗಳವಾರ ಹಾಗೂ ಆದಿತ್ಯವಾರ ಕಟಪಾಡಿಯಲ್ಲಿ ಲಭ್ಯರಿರುತ್ತಾರೆ ನಿಮ್ಮ ನಿಮ್ಮ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ನಿಖರವಾದ ಭವಿಷ್ಯವನ್ನು ತಿಳಿಯಬಹುದು ಜೊತೆಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಪ್ರೀತಿ ಪ್ರೇಮ ಹಣಕಾಸು ಆರೋಗ್ಯ ಸಂಬಂಧಗಳು ಕೋರ್ಡು ಕಚೇರಿ ಸಮಸ್ಯೆಗಳು ನಾಗದೋಷ ಪಿತ್ರಬಾಧೆ ಹಾಗೂ ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ನೇರ ಭೇಟಿಯಾಗಿ ಪರಿಹಾರಗಳನ್ನು ಪಡೆಯಬಹುದು ಮನೆ ಹಾಗೂ ಕಟ್ಟಡಗಳನ್ನು ಒಡೆಯದೆ ಮಹಾವಾಸ್ತು ಟೆಕ್ನಿಕ್ಗಳನ್ನು ಉಪಯೋಗಿಸಿ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ವಿಳಾಸ ಆರಾಧ್ಯ ಆಸ್ಟ್ರೋ ಗ್ರ್ಯಾಂಡ್ ಮೆರಿಡಿಯರ್ ರೂಮ್ ನಂಬರ್ ಫೋರ್ ಜೀರೋ ಟು ಬಿ ಬ್ಲಾಕ್ ಓಲ್ಡ್ ರೋಡ್ ಅಪೋಸಿಟ್ ಯೂನಿಯನ್ ಬ್ಯಾಂಕ್ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಕರೆ ಮಾಡಿ ಭೇಟಿ ನೀಡಿ ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಣ ವಿಶೇಷವಾಗಿ ನಾನು ಜ್ಯೋತಿಷದ ಬಗ್ಗೆ ಮಾತಾಡಿದೆ ಪಂಚಮಾಧಿಪತಿ ಎಲ್ಲೆಲ್ಲಿದ್ದರೆ ಏನೇನಾಗುತ್ತೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೇನೆ ನಾನು ಅದರ ಜೊತೆಗೆ ಇವತ್ತೇನು ಮಾಡೋಣ ಸ್ವಲ್ಪ ಈ ಹೆಸರಿನ ಬಗ್ಗೆ ಆಲ್ರೆಡಿ ಹೆಸರಿನ ಬಗ್ಗೆ ನಿಮಗೆ ಹೇಳಿಕೊಟ್ಟಿದ್ದೇನೆ ಫರ್ದರ್ ಸ್ವಲ್ಪ ಡೀಟೇಲ್ಸನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹೆಸರಿನ ಬಗ್ಗೆ ಹೆಸರು ನಿಮ್ಮ ಹೆಸರು ಇಂತಹ ಲೆಟ್ರಲ್ಲಿ ಸ್ಟಾರ್ಟ್ ಆಗಿದೆ ಅಂದಾಗ ನಿಮಗೆ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೋದು ಅಥವಾ ನೀವು ನಿಮ್ಮ ಹೆಸರನ್ನ ಮೊದಲನೇ ಅಕ್ಷರ ಅಥವಾ ನಿಮ್ಮ ಹೆಸರು ಬಹಳ ಫೇವರೇಬಲ್ ಆಗಬೇಕಾದ್ರೆ ಅದಕ್ಕೆ ನೀವೇನು ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದರ ಜೊತೆಗೆ ನಾನು ಮೊನ್ನೆನೇ ಮಾತಾಡಿದ್ದೆ ನಿಮಗೆ ಅಂದರೆ ಶುಕ್ರವಾರದ ಗುರುವಾರದ ಎಪಿಸೋಡಲ್ಲಿ ಹೇಳಿದ್ದೇನೆ ಮದುವೆ ವಿಚಾರ ಓಕೆನಾ ಸೊ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಸ್ತುವಿನಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಕೆಲವೊಂದು ಬಾರಿ ಸೊ ಅದರ ಬಗ್ಗೆ ಕೂಡ ಮಾತಾಡ್ತೇನೆ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಚಾನಲನ್ನು ಅನ್ನು ಚೇಂಜ್ ಮಾಡದೆ ದೈಜ್ಗಳನ್ನ ನೋಡ್ತಾ ಇರಿ ತೋ ಒಳ್ಳೊಳ್ಳೆ ವಿಷಯಗಳು ನಿಮ್ಮ ಪಾಲಿಗೆ ಖಂಡಿತ ಬಂದೇ ಬರ್ತವೆ ಓಕೆನಾ ಈಗ ಹೆಸರಿನ ಬಗ್ಗೆ ಮಾತಾಡಬೇಡ ಹೆಸರಿನ ಬಗ್ಗೆ ಏನಾಗುತ್ತೆ ನಾನು ಮೊದಲೇ ಹೇಳಿದ್ದೇನೆ ನಿಮಗೆ ಹೆಸರಿನಲ್ಲಿ ಏನಿರ್ತದೆ ಆ ಪರಾಶರ ಹೋರಾಶಾಸ್ತ್ರದಲ್ಲಿ ಹೆಸರಿನ ಬಗ್ಗೆ ಏನು ಹೇಳಿದ್ದಾರೆ ಅಂದ್ರೆ ಈಗ ಚಂದ್ರ ಇರುವ ನಕ್ಷತ್ರ ಯಾವುದಿದೆ ಅದರ ಮೇಲಿಂದ ಹೆಸರನ್ನು ಇಡುವುದು ಒಂದು ವಾಡಿಕೆ ಓಕೆನಾ ಪರವಾಗಿಲ್ಲ ಇಸ್ ಅ ಮಚ್ ಬೆಟರ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಅದರಲ್ಲಿ ಸಮಸ್ಯೆ ಅಂತೂ ಅಲ್ಲ ಓಕೆನಾ ಬಟ್ ಅಲ್ಲಿ ಇನ್ನೊಂದು ಮಾತು ಏನು ಬರುತ್ತೆ ಅಂದ್ರೆ ಅವಲ್ಲಿ ಏನು ಹೇಳಿದ್ದಾರೆ ಅಂದರೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹಗಳು ಬಹಳ ಪವರ್ಫುಲ್ಲಾಗಿದೆ ಅಲ್ವಾ ತುಂಬಾ ಯೋಗಕಾರಕ ಅಂತ ಹೇಳ್ಬೋದು ಅಥವಾ ಪವರ್ಫುಲ್ ಪ್ಲಾನೆಟ್ಸ್ ಇದೆ ಅದರ ಮೇಲಿಂದ ಹೆಸರನ್ನು ಇಟ್ಟುಕೊಳ್ಳಿ ಅಂತ ಹೇಳಿದ್ದಾರೆ ಅದನ್ನು ಹೇಳಿ ಅವ್ರು ಒಂದಷ್ಟು ಅಲ್ಪ ಬೆಡ್ಸ್ಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಅಂದರೆ ಅದು ಯಾವುದು ಇರ್ತದಪ್ಪ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಸೂರ್ಯನ ಅಕ್ಷರಗಳು ಯಾವುದೆಲ್ಲ ಇರ್ತದೆ ಸೂರ್ಯನ ಅಕ್ಷರ ಆ ಆ ಇದೆಲ್ಲವೂ ಕೂಡ ಸ್ವರಾಕ್ಷರಗಳು ಏನಿದೆ ಅದೆಲ್ಲವೂ ಕೂಡ ಸೂರ್ಯನ ಅಕ್ಷರಕ್ಕೆ

ಅಂಡರ್ನಲ್ಲಿ ಬರುವಂಥ ಅಕ್ಷರಗಳಾಗಿರ್ತವೆ ಅದರಿಂದಾಗಿ ಎ ಅಕ್ಷರದಲ್ಲಿ ಹೆಸರಿಟ್ಕೊಂಡ್ರೆ ಇ ಅಕ್ಷರದಲ್ಲಿ ಇಟ್ಕೊಂಡ್ರೆ ಯು ಅಕ್ಷರದಲ್ಲಿ ಹೆಸರು ಹೆಸರಿಟ್ಕೊಂಡ್ರೆ ಓ ಅಕ್ಷರದಲ್ಲಿ ಹೆಸರಿಟ್ಕೊಂಡ್ರೆ ಇದೆಲ್ಲ ಸೂರ್ಯನ ಅಂತರ್ಗತದಲ್ಲಿ ಬರುತ್ತೆ ಅಂದರೆ ಜಾತಕದಲ್ಲಿ ಸೂರ್ಯ ಯಾವ ರೀತಿಯ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಥವಾ ಸೂರ್ಯ ಯಾವ ರಾಶಿ ಯಾವ ಭಾವದಲ್ಲಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಸಲ್ಟ್ ಏನು ಉಂಟು ಲೈಫಲ್ಲಿ ನೀವು ಅದನ್ನು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಮೇಜರ್ ಆಗಿ ಅಲ್ಲಿ ಕಂಡು ಬರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೆಕ್ಸ್ಟ್ ಬಂದು ಚಂದ್ರನಕ್ಷರಗಳು ಯಾವುದೆಲ್ಲ ಚಂದ್ರನ ಅಕ್ಷರಗಳು ಯ ರ ಲ ವ ಮತ್ತೆ ಹ ಓಕೆನಾ ಇದು ಚಂದ್ರನ ಅಕ್ಷರಗಳು ಓಕೆನಾ ಅರ್ಥ ಮಾಡ್ಕೊಳ್ಳಿ ಯ ರ ಲ ವ ಅಕ್ಷರಗಳು ಹಾಗಾದ್ರೆ ಚಂದ್ರನ ಅಕ್ಷರದಿಂದ ಯಾರಿಗೆಲ್ಲ ಹೆಸರಿದೆ ಅಂದಿಟ್ಕೊಂಡಾಗ ಅವರ ಒಂದು ಅದರ ಇಂಪ್ಯಾಕ್ಟ್ ಚಂದ್ರನ ಮೇಲಿಂದ ಬರುತ್ತೆ ಹಾಗಾದ್ರೆ ಜಾತಕದಲ್ಲಿ ಚಂದ್ರನ ಒಂದು ಪ್ಲೇಸ್ಮೆಂಟ್ ಏನಿದೆ ಯಾವ ಭಾವ ಯಾವ ರಾಶಿ ಎಲ್ಲಿ ಚಂದ್ರ ಸ್ಥಿತನಾಗಿದ್ದಾನೆ ಅದರ ಮೇಲಿಂದ ಎಲ್ಲಾ ರಿಸಲ್ಟ್ ಕೂಡ ನಿಮಗೆ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಚಂದ್ರ ನಿಮ್ಮನ್ನು ಆ ಡಾಮಿನೇಟ್ ಮಾಡ್ತಾನೆ ಲೈಫ್ ಲಾಂಗ್ ಕೂಡ ಅದಕ್ಕೋಸ್ಕರ ಚಂದ್ರನನ್ನು ಚೆನ್ನಾಗಿಟ್ಕೊಂಡಾಗ ಮೇ ಬಿ ಯಾರ ಲಾಹ ಅಕ್ಷರದಿಂದ ಯಾರೆಲ್ಲ ಹೆಸರಿಟ್ಕೊಂಡಿದ್ದಾರೆ ಮೇ ಬಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಓಕೆನಾ ನೆಕ್ಸ್ಟ್ ಬಂದ್ಮೇಡ ಅಕ್ಷರ ಆದ ನಂತರ ಕುಜನ ಅಕ್ಷರ ಅಂದರೆ ಮಂಗಳನ ಅಕ್ಷರಗಳು ಮಂಗಳ ಅಂದ್ರೆ ಏನು ಕುಜ ಜಾತಕದಲ್ಲಿ ಕುಜ ಎಲ್ಲಿದ್ದಾನೆ ಅದರ ಮೇಲಿಂದ ಅಕ್ಷರಗಳು ಯಾವುದೆಲ್ಲ ಬರುತ್ತದೆ ಕ ಕ ಘ ಘ ಓಕೆನಾ ಅಕ್ಷರದ ಹೆಸರು ಇರುವುದಿಲ್ಲ ಬಟ್ ಕ ಖ ಘ ಘ ಇಲ್ಲಿಂದ ಬರುತ್ತೆ ಅಲ್ವ ಹೆಸರು ಕ ಖ ಘ ಘ ಹಾಗಾದ್ರೆ ಖ ಖ ಘ ಘ ಅಕ್ಷರದಿಂದ ಹೆಸರು ಯಾರು ಇಟ್ಕೊಂಡಿರ್ತಾರೆ ಅವರೆಲ್ಲ ಮಂಗಳನ ಅಂತರ್ಗತದಲ್ಲಿ ಬರ್ತಾರೆ ಹಾಗಾದರೆ ಜಾತಕದಲ್ಲಿ ಮಂಗಳನ ಪ್ಲೇಸ್ಮೆಂಟ್ ಏನಿದೆ ಮಂಗಳನ ಮಂಗಳ ಯಾವ ರಾಶಿ ಯಾವ ಭಾವದಲ್ಲಿ ಅಥವಾ ಸ್ಥಿತನಾಗಿದ್ದಾನೆ ಅದು ನಿಮಗೆ ಲೈಫಲ್ಲಿ ಬಹಳಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುವುದೇ ಅಲ್ಲದೆ ನಿಮ್ಮ ಲೈಫಲ್ಲಿ ಬಹಳಷ್ಟು ಒಳ್ಳೆಯದು ಕೆಟ್ಟದು ಮಂಗಳನಿಂದಲೇ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿಯಾಗಿರುತ್ತೆ ಈಗ ಒಂದು ವೇಳೆ ಖ ಘ ಘಾ ಅಕ್ಷರನ ಹೆಸರಿಟ್ಕೊಂಡ್ರಿ ಅಂದಾಗ ಒಂದು ಕಡೆ ಏನಾಗುತ್ತೆ ಅಂದರೆ ಜಿ ಅಕ್ಷರ ಮತ್ತು ಕೆ ಅಕ್ಷರ ಅದರಲ್ಲಿ ಹೆಸರಿಟ್ಕೊಂಡಾಗ ಏನಾಗುತ್ತೆ ಮಂಗಳನ ಪೊಸಿಷನ್ ಚೆನ್ನಾಗಿದೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಮಂಗಳನ ಪೊಸಿಷನ್ ಜಾತಕದಲ್ಲಿ ಸರಿ ಬಿ ನಿಮಗೆ ಮಂಗಳನ ರಿಲೇಟೆಡ್ ಏನೆಲ್ಲ ಸಮಸ್ಯೆ ಬರಬೇಕು ಆ ಎಲ್ಲ ಸಮಸ್ಯೆಗಳನ್ನ ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ ಮೇಡಮ್ ಮಂಗಳ ನಂತರ ಬುಧನ ಅಕ್ಷರಗಳು ರೈಟ್ ತಾನೆ ಈ ಬುಧನ ಅಕ್ಷರಗಳು ಯಾವುದೆಲ್ಲ ಇರ್ತದೆ ಅಂದ್ರೆ ಬುಧನ ಅಕ್ಷರ ಟ ಟ ಢ ಓಕೆನಾ ಟ ಠ ಡಣ ನೀವು ಉಚ್ಚಾರ ಮಾಡಿದಾಗ ನಾಲಿಗೆ ಮೇಲ್ಗಡೆಗೆ ತಾಗ್ತಾ ಹೋಗ್ತದೆ ಟಾ ಠ ಢಣ ಓಕೆನಾ ಠಾ ಠಾ ಢಣ ಅಕ್ಷರ ಈಗ ನೋಡಿ ಇದರಲ್ಲಿ ಅಕ್ಷರಗಳಲ್ಲಿ ಈ ಅಕ್ಷರ ಹೆಸರುದು ಬಹಳ ಕಡಿಮೆ ಆದರೂ ಕೂಡ ಕೆಲವೊಮ್ಮೆ ಟೋನಿ ಅಂಥದ್ದೆಲ್ಲ ಹೆಸರು ಇರ್ಬೋದು ಅಂತ ಹೇಳ್ತೇನೆ ನಾನು ಸರ್ಚ್ ಮಾಡಿದಾಗ ಬಹಳ ಕಡಿಮೆ ಸಿಗುತ್ತೆ ನಿಮಗೆ ಬಟ್ ಇರುತ್ತೆ ಅಲ್ವಾ ಬುಧನ ಅಕ್ಷರದಿಂದ ಅಂದರೆ ಟಾ ಠ ಢಢಣ ಇದು ಬುಧನ ಅಕ್ಷರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಹಾಗಾದರೆ ಜಾತಕದಲ್ಲಿ ಬುಧನ ಇಂಪ್ಯಾಕ್ಟ್ ಏನಿದೆ ಅಂದರೆ ಬುಧ ಯಾವ ರಾಶಿ ಯಾವ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತ ಇಂಪ್ಯಾಕ್ಟ್ ಅನ್ನ ಲೈಫ್ ಅಲ್ಲಿ ನೀವು ನೋಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಟಾಟಾ ಢಾಡಾ ಅಕ್ಷರದಿಂದ ಹೆಸರನ್ನ ಇಟ್ಕೊಂಡಾಗ ನೆಕ್ಸ್ಟ್ ಬಂದಮೇಲೆ ಗುರುವಿನ ಅಕ್ಷರಗಳು ಅಲ್ವಾ ಗುರುವಿನ ಅಕ್ಷರಗಳು ಯಾವುದೆಲ್ಲ ಇರುತ್ತೆ ಗುರುವಿನ ಅಕ್ಷರಗಳು ಬಂದು ತ ಥ ಓಕೆನಾ ತ ತಾತ ದಾದನ ಓಕೆನಾ ಈ ತಾತ ದಾದನ ಅಕ್ಷರ ಏನಿದೆ ಇದು ಗುರುವಿನ ಅಂತರ್ಗತದಲ್ಲಿ ಬರುವಂಥದ್ದು ಹಾಗಾದರೆ ಜಾತಕದಲ್ಲಿ ಗುರುವಿನ ಪ್ಲೇಸ್ಮೆಂಟ್ ಏನಿದೆ ಗುರು ಎಲ್ಲಿ ಸ್ಥಿತನಾಗಿದ್ದಾನೆ ಯಾವ ಭಾವ ಯಾವ ರಾಶಿ ತೋ ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ ನಿಮ್ಮ ಲೈಫ್ ಹೇಗಿರ್ತದೆ ಅಥವಾ ಲೈಫಲ್ಲಿ ಒಳಿತು ಕೆಡುಕೊಳಿ ಏನು ನೋಡ್ತೀರಾ ಗುರು ಡಿಸೈಡ್ ಮಾಡ್ತಾನೆ ತೊ ಈ ಅಕ್ಷರಗಳಿಂದಾಗಿ ಬಹಳ ಫೇವರೇಬಲ್ ಆಗುತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ಆಗದೆ ಕೂಡ ಇರ್ಬೋದು ವಿಷಯ ಬೇರೆ ಓಕೆನಾ ಇದು ತಾತಾದನ ಅಕ್ಷರ ಗುರುವಿಗೆ ಸಂಬಂಧಪಟ್ಟಂತೆ ಓಕೆನಾ ನೆಕ್ಸ್ಟ್ ಶುಕ್ರನ ಅಕ್ಷರಗಳು ಶುಕ್ರನ ಶುಕ್ರನಾಕ್ಷರ ಯಾವುದೆಲ್ಲ ಇರ್ತದೆ ಚಾ ಚ ಛನಾ ಚ ನ್ಯಾ ನಿಮ್ಗೆ ಗೊತ್ತಿರ್ಬೇಕು ವ್ಯಂಜನಗಳನ್ನು ನೋಡ್ಕೊಳ್ಳಿ ಏನು ಉಂಟಂತ ಓಕೆನಾ ಚಾ ಚಾ ನ್ಯಾ ಝಕನಾ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ಚಾ ಚಾ ಜನ ಬಟ್ ಅದು ಶುಕ್ರನಿಗೆ ಸಂಬಂಧಪಟ್ಟಂತ ಅಕ್ಷರಗಳು ಹಾಗಾದ್ರೆ ನಿಮ್ಮ ನಿಮ್ಮ ಲೈಫಲ್ಲಿ ಶುಕ್ರನ ಇಂಪ್ಯಾಕ್ಟ್ ಏನು ಅದು ಬಹಳ ಬಹಳ ವಿಶೇಷ ರೀತಿಯಲ್ಲಿ ಬಂದಿರುತ್ತೆ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಚೆನ್ನಾಗಿದೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ಲಕ್ಸುರಿ ಲೈಫ್ ಕೂಡ ಸಿಗ್ಬೋದು ಶುಕ್ರನ ಪೊಸಿಷನ್ ಚೆನ್ನಾಗಿಲ್ಲದಾಗ ಮೇ ಬಿ ನಿಮಗೆ ಡಿಸ್ಟರ್ಬೆನ್ಸ್ ಕೂಡ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಒಟ್ಟಾರೆ ನೋಡಲಿಕ್ಕೆ ಹೋದರೆ ನಿಮ್ಮ ಜೀವನದಲ್ಲಿ ಶುಕ್ರನ ಒಂದು ಇಂಪ್ಯಾಕ್ಟ್ ಏನಿದೆ ಬಹಳ ಹೆಚ್ಚಾಗಿ ಬರುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಶುಕ್ರ ಡಿಸೈಡ್ ಮಾಡ್ತಾನೆ ಲೈಫಲ್ಲಿ ನೀವು ಅಂತ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ ಮೇಡಮ್ ಶನಿಯ ಅಕ್ಷರಗಳು ಯಾವುದೆಲ್ಲ ಶನಿ ಅಕ್ಷರಗಳು ಇರ್ತವೆ ಅದು ಅದು ಒಂದು ಪ ಫ ಬ ಬ ಮ ಓಕೆನಾ ಪ ಫ ಭ ಭಾ ಮ ಇದು ಶನಿ ಅಕ್ಷರಗಳು ಓಕೆನಾ ಪಿ ಎಫ್ ಬಿ ಎಂ ಓಕೆ ಇದು ಶನಿ ಅಕ್ಷರಗಳು ಹಾಗಾದರೆ ಯಾರೆಲ್ಲ ಪಿ ಎಫ್ ಬಿ ಎಂ ಪ ಫ ಭ ಭಾಮ ಅಕ್ಷರದಲ್ಲಿ ಹೆಸರನ್ನು ಇಟ್ಕೊಂಡಿರ್ತಾರೆ ಅವರಿಗೆ ಶನಿ ಮಾಡ್ತಾನೆ ಶನಿ ಅವರ ಆ ಶನಿ ಅಂತರ್ಗತದಲ್ಲಿ ಹೆಸರು ಬರುತ್ತೆ ಹಾಗಾದ್ರೆ ಜಾತಕದಲ್ಲಿ ಶನಿಯ ಪ್ಲೇಸ್ಮೆಂಟ್ ಏನಿದೆ ಶನಿ ಮಹಾರಾಜ ಏನು ಮಾಡ್ತಾನೆ ಅದರ ಮೇಲಿಂದ ಡಿಪೆಂಡ್ ಆಗಿ ನಿಮಗೆ ರಿಸಲ್ಟ್ ಬಂದಿರ್ತದೆ ಶನಿಯ ರಾಶಿ ಯಾವುದು ಶನಿಯ ಭಾವ ಯಾವುದು ಎಲ್ಲಿ ಸ್ಥಿತನಾಗಿದ್ದಾನೆ ನಿಮ್ಮ ಲಗ್ನ ಚಾರ್ಟ್ ಅಲ್ಲಿ ಅವಾಗ ಏನಾಗಿದೆ ಅದಕ್ಕೆ ಸಂಬಂಧ ಸಂಬಂಧಪಟ್ಟಂತ ರಿಸಲ್ಟ್ ಅನ್ನ ನೀವು ಲೈಫ್ ಲಾಂಗ್ ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇದ್ದೇ ಇರುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ಬೇಕು ಓಕೆನಾ ಇನ್ನು ನೆಕ್ಸ್ಟ್ ಬಂದ ಮೇಡಮ್ ರಾಹುವಿನ ಅಕ್ಷರ ರಾಹುವಿನ ಅಕ್ಷರ ಒಂದೇ ಅಕ್ಷರ ಅದು ಬಂದು ಸಾ ಎಸ್ ಅಕ್ಷರ ಓಕೆನಾ ಎಸ್ ಅಕ್ಷರ ಬಂದು ರಾಹುವಿನ ಅಂತರ್ಗತದಲ್ಲಿ ಬರುತ್ತೆ ಹಾಗಾದ್ರೆ ಎಸ್ ಅಕ್ಷರದಲ್ಲಿ ಯಾರೆಲ್ಲ ಹೆಸರು ಇಟ್ಕೊಂಡಿದ್ದೀನಿ ಮೇಜರ್ ಆಗಿ ಎಸ್ ಅಕ್ಷರಲ್ಲಿ ಹೆಸರು ಸಿಗುತ್ತೆ ನಿಮಗೆ ಯಾರೆಲ್ಲ ಮೇಜರ್ ಆಗಿ ರಾಹುವಿನ ಅಕ್ಷರ ಅಂದ್ರೆ ಎಸ್ ಅಕ್ಷರಲ್ಲಿ ಹೆಸರನ್ನ ಇಟ್ಕೊಂಡಿರ್ತೀರಾ ಹಾಗಾದ್ರೆ ರಾಹು ನಿಮ್ಮನ್ನ ಡಾಮಿನೇಟ್ ಮಾಡ್ತಾನೆ ನಿಮ್ಮ ಜಾತಕದಲ್ಲಿ ರಾಹುವಿನ ಪೊಸಿಷನ್ ಚೆನ್ನಾಗಿದೆ ಅಂದಾಗ ಲೈಫ್ ಅಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಅಚೀವ್ಮೆಂಟ್ ಬರ್ಬೋದು ಇಲ್ಲ ಅಂದಾಗ ಬಾರಿ ಬಾರಿಗೂ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟಾಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಓಕೆನಾ ಆನಂತರ ಕೇತುವಿನ ಅಕ್ಷರ ಕೇತುವಿನ ಅಕ್ಷರದಲ್ಲಿ ವಿಶೇಷವಾಗಿ ಏನು ಇರುವುದಿಲ್ಲ ಬಟ್ ಯಾವುದೇ ಅರ್ಧ ಅಕ್ಷರಗಳು ಅಲ್ವಾ ಈಗ ಲಕ್ಷ್ಮೀಶ ಅಂತ ಇಟ್ಕೊಂಡಾಗ ಅದರಲ್ಲಿ ಅರ್ಧಾಕ್ಷರ ಬರುತ್ತೆ ದೀಪಕ್ ಅಂತ ಇಟ್ಕೊಂಡಾಗ ಕ ಅದು ಅರ್ಧಾಕ್ಷರ ಬರುತ್ತೆ ಇದೆಲ್ಲ ರಿಲೇಟೆಡ್ ಟು ಕೇತು ಅದನ್ನು ಅದು ನಿಮ್ಮ ಹೆಸರಿನ ಒಳಗಡೆನೇ ಇರುವುದರಿಂದ ಅದರಲ್ಲಿ ತುಂಬ ಇಂಪ್ಯಾಕ್ಟನ್ನು ನೋಡುವಾಗತ್ತೆ ಖಂಡಿತ ಇಲ್ಲ ಅಂತ ಹೇಳ್ತೇನೆ ಬಟ್ ಅದು ಇದ್ದೇ ಇರುತ್ತೆ ಇರುವುದಿಲ್ಲ ಅಂತೇನಿಲ್ಲ ಬಟ್ ಅದು ಅದರ ಇಂಪ್ಯಾಕ್ಟ್ ಎಲ್ಲ ಅದು ಅದಕ್ಕೆ ಪ್ರತ್ಯೇಕವಾದ ಯಾವುದೇ ರೀತಿಯ ಅಕ್ಷರಗಳನ್ನು ಕೊಟ್ಟಿಲ್ಲ ಬಟ್ ಅರ್ಧ ಅಕ್ಷರಗಳು ಯಾವುದೆಲ್ಲ ಬರುತ್ತೆ ನಿಮ್ಮ ಹೆಸರಿನಲ್ಲಿ ಅದೆಲ್ಲವೂ ರಿಲೇಟೆಡ್ ಟು ಕೇತು ಅದರ ಅರ್ಥ ಏನು ಅಂದರೆ ಈಗ ದೀಪಕ್ ಎನ್ನುವ ಹೆಸರಿನಲ್ಲಿ ಕ ಅಕ್ಷರ ಏನುಂಟು ಕ ಅಕ್ಷರ ಅದು ಕೇತುವಿಗೆ ಸಂಬಂಧಪಟ್ಟದ್ದು ಹಾಗಾದರೆ ಅವ್ರ ಜಾತಕದಲ್ಲಿ ಏನಿರ್ತದೆ ಕಾ ಅಕ್ಷರ ಬಂದು ಕುಜನಿಗೆ ಸಂಬಂಧಪಟ್ಟದ್ದು ಅದು ಅರ್ಧ ಆಯಿತು ಅಂದಾಗ ಜಾತಕದಲ್ಲಿ ಕಾಂಬಿನೇಷನ್ ಹೇಗೆ ಸಿಗುತ್ತೆ ಕುಜ ಮತ್ತು ಕೇತುವಿನ ಇಂಪ್ಯಾಕ್ಟ್ ಜಾತಕದಲ್ಲಿ ಕಂಡು ಸಿಗುತ್ತೆ ಅಥವಾ ಕುಜ ಮತ್ತು ಕೇತುವಿನ ಕಾಂಬಿನೇಷನ್ ಜಾತಕದಲ್ಲಿ ಕಂಡು ಸಿಗುತ್ತೆ ಕಂಡು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಥವಾ ಈ ರೀತಿಯಾಗಿ ಅರ್ಧ ಅಕ್ಷರಗಳು ಕೆಲಸ ಅಂತೂ ಮಾಡ್ತವೆ ಓಕೆನಾ ಈಗ ನಿಮಗೆ ಒಂದಂತೂ ಕ್ಲಿಯರ್ ಆಯ್ತು ಈಗ ಯಾವ ಯಾವ ಅಕ್ಷರಗಳು ಯಾವ ಯಾವ ಪ್ಲಾನೆಟ್ನ ಅಂತರ್ಗತದಲ್ಲಿ ಬರುತ್ತೆ ಅಲ್ವಾ ಯಾವ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತೇವೆ ಅದರ ಬಗ್ಗೆ ಖಂಡಿತ ಮಾತಾಡ್ತೀನಿ ರೈಟ್ ಬಹಳ ಫೇವರಬಲ್ ಆಗುತ್ತೆ ನಿಮಗೆ ಅದರಲ್ಲಿ ಪರಿಹಾರ ಕೂಡ ಹೇಳ್ಕೊಡ್ತೇನೆ ನೀವು ಏನು ಮಾಡ್ಬೇಕಂತ ಸೊ ಆ ರೀತಿ ಮಾಡಿದಾಗ ಮೇ ಬಿ ನಿಮಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಾನೀಗ ನಾನೀಗ ಇದನ್ನು ಪ್ರಿಡಿಕ್ಟ್ ಮಾಡಬೇಕಾದ್ರೆ ನಿಮ್ಮ ಜಾತಕ ನನ್ನ ಬಳಿ ಇರುವುದಿಲ್ಲ ನಾರ್ಮಲ್ ಆಗಿ ನೈಸರ್ಗಿಕ ಜನ್ಮಗುಂಡಲ್ಲಿಯಿಂದ ಇದನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ನೋಡ್ತೇನೆ ಆನಂತರ ನಿಮ್ಮ ಜಾತಕಕ್ಕೆ ಅಂದರೆ ನಿಮ್ಮ ಲಗ್ನ ಚೇಂಜ್ ಆದಾಗ ಈಗ ಮೇಷ ಲಗ್ನ ವೃಷಭ ಮಿಥುನ ಕರ್ಕಾಟಕ ಹನ್ನೆರಡು ಲಗ್ನಗಳು ಚೇಂಜ್ ಆದಾಗ ಆ ಹೆಸರಿನ ಪ್ರಿಡಿಕ್ಷನ್ ಏನುಟ್ಟು ಅದು ಬದಲಾವಣೆಗೆ ಒಳಗಾಗುತ್ತೆ ಅದರಲ್ಲಿ ವೇರಿಯೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ನಾರ್ಮಲ್ ಆಗಿ ಏನು ಬರುತ್ತೆ ಅದನ್ನು ಹೇಳಿಕೊಡ್ತೇನೆ ಅದನ್ನು ಕೂಡ ಅರ್ಥ ಮಾಡಿಕೊಂಡ್ರೇನು ಸಾಕು ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಲೈಫು ಈ ರೀತಿಯಾಗಿ ಮುಂದುವರಿತೆ ಅಂತ ಕನ್ಫರ್ಮ್ ಆಗಲಿಕ್ಕೆ ಶುರು ಆಗುತ್ತೆ ಓಕೆನಾ ಈಗ ಬಂದ ಸೂರ್ಯನ ಅಕ್ಷರದಲ್ಲಿ ಯಾರೆಲ್ಲ ಹೆಸರು ಇಟ್ಕೊಂಡಿರುತ್ತೆ ಓಕೆ ಸೂರ್ಯನ ಅಕ್ಷರ ಆ ಈ ರೀತಿಯಾಗಿ ಯಾರೆಲ್ಲ ಹೆಸರು ಸ್ವರಾಕ್ಷರದಲ್ಲಿ ಯಾರೆಲ್ಲ ಹೆಸರು ಇಟ್ಕೊಂಡಿರ್ತಾರೆ ಅಲ್ವಾ ಅವ್ರಿಗೆಲ್ಲ ಏನಾಗುತ್ತೆ ಅಂದರೆ ಅವ್ರಿಗೆಲ್ಲ ಬಹಳ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ನೀವು ಸಮಾಜ ಸೇವೆ ಮಾಡಬೇಕು ಅಂತ ಒಂದು ಅಂತ ಖಂಡಿತ ಇದೆ ನೀವೇನು ಮಾಡ್ತೀರ ನಿಮ್ಮನ್ನು ನೀವೇ ಎಕ್ಸ್ಪೋಸ್ ಮಾಡ್ಕೊಳ್ತೀರಾ ಅಂದರೆ ಆ ಪ್ರಪಂಚದ ಎದುರಿಗೆ ನಿಮ್ಮನ್ನು ನೀವೇ ನಾನು ಇದ್ದೀನಿ ನಾನು ಹೀಗಿದ್ದೀನಿ ನನ್ನನ್ನು ನೋಡಿ ಒಂದು ಅಹಂ ಆ ಅಹಂ ನಿಮ್ಮನ್ನು ಕಾಡ್ತಾ ಇರ್ತದೆ ಅದರ ಜೊತೆಗೆ ಸ್ವಲ್ಪ ಪ್ರಪ ಸ್ವಲ್ಪ ನೀವು ಅಹಮನ್ನು ಬಿಡಬೇಕಂತ ಅನಿವಾರ್ಯತೆ ಅದರ ಜೊತೆಗೆ ಸಮಾಜ ಸೇವೆ ಬಹಳ ವಿಶೇಷವಾಗಿರುವಂಥದ್ದಂದರೆ ಸಮಾಜ ಸೇವೆ ನೀವು ಸೂರ್ಯನ ಅಕ್ಷರದಿಂದ ಹೆಸರಿಟ್ಕೊಂಡಾಗ ಸಮಾಜ ಸೇವೆಯನ್ನು ಮಾಡದೆ ನೀವು ಮುಂದೆ ಬರ್ತಾ ಇಂತ ಹೇಳೋದು ಅದು ತುಂಬಾ ದೊಡ್ಡ ಮಟ್ಟಿಗೆ ತಪ್ಪಾಗುತ್ತೆ ಅದು ಆಗೋದಿಲ್ಲ ಯಾವತ್ತಿದ್ರೂ ಕೂಡ ಸಮಾಜ ಸೇವೆ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಇದ್ದೇ ಇರುತ್ತೆ ಅದನ್ನು ಕಂಪಲ್ಸರಿಯಾಗಿ ಮಾಡಬೇಕಾಗುತ್ತೆ ಸೂರ್ಯನ ಅಕ್ಷರದಲ್ಲಿ ಹೆಸರನ್ನು ಇಟ್ಕೊಂಡವರು ಯಾಕಂದರೆ ಬೇರೆಯವ್ರಿಗೆ ಬೆಳಕನ್ನು ಕೊಡುವಂಥ ಕೆಲಸ ಮಾಡಿದಾಗಲೇ ನಿಮ್ಮ ಒಂದು ಅಭಿವೃದ್ಧಿ ಆಗುತ್ತೆ ಉತ್ಥಾನ ಆಗುತ್ತೆ ಅನ್ಯಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಇದನ್ನು ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಇದ್ದೇ ಇರುತ್ತೆ ಆದರೆ ಜೊತೆಗೆ ಏನಾಗುತ್ತೆ ನಿಮ್ಮ ನಿಮ್ಗಿಂತ ಕಿರಿಯರು ಯಾರು ಇರ್ತಾರೆ ಅಥವಾ ಕೆಲಸದಲ್ಲಿರುವವರು ಅಥವಾ ಸೇವಕ ವರ್ಗ ಅಲ್ವಾ ದಲಿತ ವರ್ಗ ಸೇವಕ ವರ್ಗ ಅಥವಾ ನಿಮ್ಗಿಂತ ಕೆಳಗಿರುವವರು ಅಥವಾ ನಿಮ್ಮ ಜೊತೆ ಕೆಲಸ ಮಾಡುವವರು ಯಾರೇ ಇದ್ದರೂ ಕೂಡ ಅವ್ರಿಗೆ ತುಂಬ ರೆಸ್ಪೆಕ್ಟನ್ನು ಕೊಡಬೇಕಾಗುತ್ತೆ ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಬಾಂಧವ್ಯವನ್ನು ನೀವು ಒಂದು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಯಾವಾಗ ನೀವು ನಿಮ್ಗಿಂತ ಕೆಳಗಿನ ವರ್ಗಕ್ಕೆ ಯಾರಿಗಾದರೂ ಕೂಡ ಅಥವಾ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವ ಕೆಲಸ ಮಾಡುವಂಥ ಕೆಲಸದ ಆಳಿಗೂ ಕೂಡ ನೀವೇನಾದರೂ ಬೈದ್ರಿ ಅಹಂ ತೋರಿಸಿದ್ರಿ ಅಹಂಕಾರ ತೋರಿಸಿದ್ರಿ ಸಮಸ್ಯೆ ಕ್ರಿಯೇಟ್ ಮಾಡಿದ್ರಿ ಅವರನ್ನು ಕೆಳಗೆ ಹಾಕಿದ್ರಿ ನೀಚತನ ತೋರಿಸಿದ್ರಿ ಹೊಡೆದ್ರಿ ಬಡದ್ರಿ ತೋ ಅವಾಗ ಏನಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಕಾರ್ಯಕ್ಷೇತ್ರ ಮುಂದುವರಲಿಕ್ಕೆ ಬಿಡುವುದಿಲ್ಲ ಪ್ರಾಸ್ಪರಿಟಿ ಯಾವ ರೀತಿ ಬರಬೇಕು ಅದು ಬರಲಿಕ್ಕೆ ಬಿಡಲ್ಲ ಎಲ್ಲ ರೀತಿಗಳು ಡಿಸ್ಟರ್ಬೆನ್ಸ್ ನಿಮ್ಮನ್ನು ಕಾಡುತ್ತೆ ಅದರ ಜೊತೆಗೆ ನಿಮಗೆ ಎಲ್ಲೋ ಒಂದ್ ಕಡೆ ಅನಾರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಬಹಳಷ್ಟು ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತೆ ಹಾಗೆ ಕೂಡ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ನಿಮ್ಮ ದೇಹ ಏನಿರುತ್ತೆ ಅದು ಪಿತ್ತ ಪ್ರಕೃತಿಯ ದೇಹ ಇರ್ತದೆ ಪಿತ್ತ ಪ್ರಕೃತಿ ಅಂದರೆ ಬಾರಿ ಬಾರಿ ಜ್ವರ ಒಂದು ವೇಳೆ ಇಂಬ್ಯಾಲೆನ್ಸ್ ಆದಾಗ ಅಂದರೆ ಬಾರಿ ಬಾರಿಗೆ ಜ್ವರ ಬರುತ್ತೆ ನಿಮಗೆ ಬಾರಿ ಬಾರಿಗೂ ನಿಮ್ಮ ಬಾಡಿ ಅನ್ನೋದು ಹೀಟ್ ಆಗಿರ್ತದೆ ಬಾರಿ ಬಾರಿಗೆ ವಾಂತಿ ಆಗಿರ್ತದೆ ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಅದಕ್ಕೋಸ್ಕರ ನಾನು ಹೇಳಿದೆ ನಿಮ್ಮಿಂತ ಕೆಳ ವರ್ಗದವರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಬಹಳ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತೇನೆ ಅದರ ಅರ್ಥ ಅವರ ತಲೆ ಮೇಲೆ ಹೊತ್ಕೊಂಡು ತಿರುಗಬೇಕಂತ ಹೇಳ್ತಾ ಇಲ್ಲ ಬಟ್ ನಾನು ಹೇಳುವ ಏನಂದ್ರೆ ಅವರಿಗೆ ರೆಸ್ಪೆಕ್ಟ್ ಮಾಡಿ ಅವರಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅನ್ನು ಮಾಡಿಯೇ ಮಾಡಿದೆ ಓಕೆನಾ ಇದು ಗೊತ್ತಾಯ್ತು ನಿಮಗೆ ನೆಕ್ಸ್ಟ್ ನೀವು ನೋಡ್ಕೊಳ್ಬೇಕು ಏನಾಗುತ್ತೆ ಇದರಲ್ಲಿ ಬಹಳ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ನಿಮಗೆ ನಿಮ್ಮ ಒಡ ಜೊತೆಗೆ ಮತಭೇದಗಳು ಉಂಟಾಗ್ಬೋದು ಅವ್ರ ಜೊತೆಗೆ ಅಲ್ವಾ ಇನ್ನು ಹೆಸರನ್ನ ಏನ್ ಇಟ್ಕೊಂಡಿದ್ರೆ ಅದರ ಮೇಲಿಂದ ಡಿಪೆಂಡ್ ಆಗಿದೆ ಬಟ್ ಸೂರ್ಯನ ಅಕ್ಷರ ಅಕ್ಷರ ಏನಿದೆ ಅಷ್ಟನ್ನೇ ನೀವು ನೋಡಿಕೊಂಡ್ರೆ ಸಾಕು ಈಗ ಸದ್ಯದ ಮಟ್ಟಿಗೆ ಸೂರ್ಯನ ಅಕ್ಷರಗಳು ಆ ಉ ಅದರಲ್ಲಿ ನೋಡಿಕೊಂಡ್ರೆ ಸಾಕು ಸೊ ಇದರಲ್ಲಿ ಏನಾಗುತ್ತೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರ ಜೊತೆಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳು ಅವ್ರ ಜೊತೆಗೆ ವಾಗ್ಯುದ್ಧ ಆಗುವಂತ ಸಾಧ್ಯತೆಗಳು ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ವಾಗ್ಯುದ್ಧ ಆಗುವಂತ ಸಾಧ್ಯತೆಗಳು ನಿಮ್ಮನ್ನ ಕಾಡಿಯೇ ಕಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ನೀವು ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಓಕೆನಾ ಆ ನಂತರ ನಿಮಗೆ ತುಂಬ ಸಪೋರ್ಟ್ ಆಗಿ ಬರುವಂಥದ್ದು ನಿಮ್ಮ ತಂದೆ ಮತ್ತು ನಿಮ್ಮ ಗುರುಗಳು ಹಾಗೆ ನಿಮ್ಮ ತಂದೆ ಮತ್ತು ನಿಮ್ಮ ಗುರುಗಳು ತುಂಬಾ ಸಪೋರ್ಟಿವ್ ಆಗಿರ್ತಾರೆ ನೀವೇನು ಮಾಡಬೇಕಾಗುತ್ತೆ ಆದಷ್ಟು ಹೈಯರ್ ಎಜುಕೇಷನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಹೈಯರ್ ಎಜುಕೇಷನ್ ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟನ್ನು ಲೈಫಲ್ಲಿ ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದನ್ನು ಕೂಡ ನೀವು ಮಾಡಿ ನೋಡಬೇಕಾದ ಅನಿವಾರ್ಯತೆ ಉಂಟು ಅದರ ಜೊತೆಗೆ ನಿಮಗೆ ಮಕ್ಕಳ ವಿಚಾರದಲ್ಲಿ ಹೇಳಬೇಕಾದ್ರೆ ಬಹಳ ಫೇವರೇಬಲ್ ಆಗುತ್ತೆ ಮಕ್ಕಳ ವಿಚಾರ ಪರವಾಗಿಲ್ಲ ತುಂಬ ತುಂಬ ಒಳ್ಳೆ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ನಿಮ್ಮ ಮಕ್ಕಳು ನಿಮಗೆ ಆಧಾರ ಆಗಿರ್ತಾರೆ ನಿಮ್ಮ ಮಕ್ಕಳಿಂದಾಗಿ ನಿಮ್ಮ ಒಂದು ಏನು ನಿಮ್ಮ ಒಂದು ವರ್ಚಸ್ಸನ್ನು ಅದು ಜಗತ್ತಿಗೆ ಗೊತ್ತಾಗಬಾರ್ದು ಮಕ್ಕಳು ಹುಟ್ಟಿದ ನಂತರ ನಿಮ್ಮ ವರ್ಚಸ್ ಏನಿದೆ ಅದು ಜಗತ್ತಿಗೆ ಗೊತ್ತಾಗುತ್ತೆ ಒಂದು ವೇಳೆ ಕೆಟ್ಟದಿದ್ರು ಕೂಡ ಅದು ಗೊತ್ತಾಗುತ್ತೆ ಒಳ್ಳೇದಿದ್ರು ಕೂಡ ಅದು ಗೊತ್ತಾಗುತ್ತೆ ಬಟ್ ಮಕ್ಕಳು ಹುಟ್ಟಿದ ನಂತರ ಆಗುತ್ತೆ ಮಕ್ಕಳು ನಿಮಗೆ ಬಹಳ ಸಪೋರ್ಟಿವ್ ಆಗಿರ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ನಮ್ಮ ಆ ಸೂರ್ಯ ನಕ್ಷರದಲ್ಲಿ ಹೆಸರನ್ನ ಅವ್ರಿಗೆ ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಬಾರಿ ಬಾರಿಗೂ ಆರೋಗ್ಯದ ಸಮಸ್ಯೆಗಳು ನಿಮ್ಮ ಒಂದು ಮ್ಯಾರಿಡ್ ಲೈಫ್ ಇದರ ಮುಖಾಂತರ ಡಿಸ್ಟರ್ಬೆನ್ಸ್ ಆಗುತ್ತೆ ಂತ ಸಾಧ್ಯತೆಗಳು ಕೂಡ ಇದ್ದೇ ಇರ್ತವೆ ನಿಮ್ಮ ಮ್ಯಾರಿಡ್ ಲೈಫನ್ನು ನೀವು ಮೇಂಟೈನ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಸೂರ್ಯ ನಕ್ಷರದಲ್ಲಿ ನೀವು ಹೆಸರನ್ನು ಇಟ್ಟುಕೊಂಡಾಗ ಬಹಳ ಜಾಗೃತರಾಗಿರಬೇಕು ಸೂರ್ಯನಕ್ಷರದ ಇಟ್ಕೊಂಡಾಗ ಬಹಳ ವಿಶೇಷವಾಗಿ ಮಾಡಬೇಕು ನಾನು ಹೇಳುವುದಾದ್ರೆ ಸಮಾಜ ಸೇವೆ ಅಷ್ಟೇ ಸಮಾಜ ಸೇವೆ ಎಲ್ಲೇ ಇದ್ರು ಕೂಡ ಸಮಾಜ ಸೇವೆ ಯಾವುದೋ ಒಂದು ರೂಪದಲ್ಲಿ ಸಮಾಜ ಸೇವೆ ನೋಡಿ ನೀವು ಮಾಡಿಯೇ ಮಾಡ್ತೀರಾ ನಾನು ಇಲ್ಲ ಅಂತ ಹೇಳಲ್ಲ ಫ್ರೆಂಡ್ಸ್ ಲೆವೆಲ್ ತುಂಬಾ ಜಾಸ್ತಿ ಇರ್ತಾರೆ ಅವ್ರನ್ನ ಕಟ್ಟಿಕೊಂಡು ಕೂಡ ತಿರುಗ್ತೀರಾ ನೀವು ಆ ನಂತರ ಯಾರಾದರೂ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆಗೆ ಕಾಲ್ ಮಾಡಿದ್ರು ಕೂಡ ನೀವು ಮನೆಯಿಂದ ಎದ್ದು ಹೋಗ್ತೀರಿ ಯಾಕಂದರೆ ಲಗ್ನದಲ್ಲಿ ಸೂರ್ಯ ಇದ್ದಾಗಲೂ ಇದೇ ಪರಿಸ್ಥಿತಿ ಆ ನಂತರ ಯಾರೆಲ್ಲ ಸೂರ್ಯನ ಅಕ್ಷರದಿಂದ ಹೆಸರಿಟ್ಕೊಂಡಿರ್ತಾರೆ ಈ ಪರಿಸ್ಥಿತಿ ಒಂದು ಇರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನೀವು ಬಹಳಷ್ಟು ಅದನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಆವಾಗ ಮಾತ್ರ ನಿಮ್ಮ ವರ್ಚಸ್ ಏನುಂಟು ಅದು ಉನ್ನತ ಮಟ್ಟಕ್ಕೆ ಬರುವಂತಹ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಏನಿರ್ತದೆ ಎ ಅಕ್ಷರದವ್ರು ಅಥವಾ ಸೂರ್ಯನ ಅಕ್ಷರದ ಹೆಸರಿಟ್ಕೊಂಡವ್ರಿಗೆ ಏನಾಗುತ್ತೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಒಂದು ಟೈಟಲ್ ಇದೆ ಅದಕ್ಕೋಸ್ಕರ ಮನೆಯಲ್ಲಿ ನೋಡಿ ತಂದೆ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ ಮನೆಯಲ್ಲಿರುವ ಎಲ್ಲರ ಜೊತೆ ಕೂಡ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಯಾಕಂದರೆ ನೀವು ಮನೆಗೆ ಬಂದರೆ ಏನು ಮಾಡ್ತೀರಾ ನಿಮ್ಮಷ್ಟಕ್ಕೆ ನೀವು ಇದ್ದುಕೊಳ್ತೀರಾ ಯಾರು ಜೊತೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಈ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ಎಲ್ಲ ಬಾರಿ ಅಂತ ಹೇಳಲ್ಲ ಪ್ಲಾನೆಟರಿ ಪೊಸಿಷನ್ ನೋಡ್ಕೊಳ್ಬೇಕು ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ತಂದೆಯ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನ ಮೇಂಟೈನ್ ಮಾಡಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಇನ್ನೊಂದು ವಿಚಾರ ಯಾರಾದರೂ ಕೂಡ ನಿಮ್ಮ 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 ಸಂಪರ್ಕಕ್ಕೆ ಬರಲಿಕ್ಕೆ ನಿಮ್ಮ ನಿಮ್ಮ ಸಂಪರ್ಕಕ್ಕೆ ಅಥವಾ ನಿಮ್ಮ ಹತ್ತಿರ ಬರಲಿಕ್ಕೆ ಕೆಲವರೆಲ್ಲ ಹೆದರ್ತಾರೆ ಯಾಕಂದ್ರೆ ನಿಮ್ಮ ವರ್ಚಸ್ಸು ಆ ರೀತಿ ಇರ್ತದೆ ಅಥವಾ ನಿಮ್ಮ ಮಾತುಗಾರಿಕೆ ಆ ರೀತಿ ಇರ್ತದೆ ಅಥವಾ ನೀವೇನ್ ಮಾಡ್ತೀರಾ ಅವರಲ್ಲಿರುವಂತಹ ವೀಕ್ನೆಸ್ ಅನ್ನು ಹುಡುಕಿ ಹುಡುಕಿ ಮಾತಾಡ್ತೀರಾ ಅಥವಾ ಅದಕ್ಕೋಸ್ಕರ ನಿಮ್ಮ ಬಳಿಗೆ ಬರಲಿಕ್ಕೆ ಹೆದರ್ತಾರೆ ಅಥವಾ ತೊಂದರೆಗೊಳಗಾಗುತ್ತೆ ಸೊ ಇದನ್ನ ನೀವು ಯಾವುದೇ ಕಾರಣಕ್ಕೂ ಕ್ರಿಯೇಟ್ ಹಾಗಿಲ್ಲ ಎಲ್ಲರೂ ನಿಮ್ಮನ್ನು ಪ್ರೀತಿಸುವಾಗಿ ಮಾಡಬೇಕಾಗುತ್ತೆ ಬಟ್ ಒಂದಂತೂ ನೆನ್ಪಿಟ್ಕೊಳ್ಳಿ ಲೈಫಲ್ಲಿ ನೀವು ಒಬ್ಬರೇ ನಿಮ್ಗೆ ಯಾರು ಕೂಡ ಇರೋದಿಲ್ಲ ಸಪೋರ್ಟಿವ್ ತುಂಬಾನೇ ಕಡಿಮೆ ಇರ್ತದೆ ಎಲ್ಲ ಸಪೋರ್ಟಿವ್ ಅನ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಗೆ ನೀವೇ ಸಪೋರ್ಟರ್ ಆಗಿರಬೇಕಾಗುತ್ತೆ ಅದಕ್ಕೆ ಎಷ್ಟು ಸಮಾಜ ಸೇವೆ ಮಾಡ್ತೀರಾ ಅಷ್ಟು ವ್ಯಕ್ತಿಗಳು ಕೂಡ ನಿಮ್ಮ ಜೊತೆ ಇರ್ತಾರೆ ಅಂತ ಒಂದು ಇಂಡಿಕೇಶನ್ ಇಲ್ಲದೆ ಲೈಫಲ್ಲಿ ನೀವು ಒಬ್ಬರೇ ಬೇರೆ ಯಾರು ಕೂಡ ನಿಮ್ಮ ಜೊತೆ ಇಲ್ಲ ಸೂರ್ಯ ಒಬ್ಬನೇ ಯಾವತ್ತಿದ್ರು ಕೂಡ ಸೂರ್ಯನಿಗೆ ಯಾರು ಕೂಡ ಇಲ್ಲ ಯಾರು ಎಲ್ಲರೂ ಹೇಗಿರ್ತಾರೆ ಸೂರ್ಯನ ಸುತ್ತಮುತ್ತ ತಿರುಗ್ತಾರೆ ವಿನಾಯ ಎಲ್ಲಾ ಪ್ಲಾನೆಟ್ಸ್ ಕೂಡ ಸೂರ್ಯನಿಗೆ ಒಂದು ಪರಿಧಿಯಲ್ಲಿ ಸುತ್ತು ಬರ್ತಾರೆ ವಿನಃ ಸೂರ್ಯನ ಹತ್ತಿರಕ್ಕೆ ಯಾವುದೇ ಪ್ಲಾನೆಟ್ಸ್ ಕೂಡ ಹೋಗೋದೇ ಇಲ್ಲ ಅಂತ ಹೇಳ್ತೇನೆ ಅದಕ್ಕೋಸ್ಕರ ನೀವು ಒಬ್ಬರಾಗೇ ಇರ್ತೀರ ನಿಮ್ಮ ಸುತ್ತಮುತ್ತ ಎಲ್ಲರೂ ಇರ್ತಾರೆ ಪರವಾಗಿಲ್ಲ ಅದಕ್ಕೋಸ್ಕರ ಹೇಳ್ತೀನಿ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಎಲ್ಲರ ಜೊತೆಗೆ ಮೇಂಟೈನ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಅನ್ಯಥಾ ಕೆಲವೊಂದು ಬಾರಿ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಓಕೆ ಆನಂತರ ಏನಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ನಾನು ಬಂದಾಗ ಕಾರ್ಯಕ್ಷೇತ್ರ ಬಹಳ ಚೆನ್ನಾಗಿರ್ತದೆ ಕಾರ್ಯಕ್ಷೇತ್ರದಲ್ಲಿ ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಯಾವಾಗ ನಿಮ್ಮ ನೀವು ನಿಮ್ಮ ಕೆಳವರ್ಗದವರಿಗೆ ಬಹಳಷ್ಟು ರೆಸ್ಪೆಕ್ಟ್ ಮಾಡಿದಾಗ ನಿಮ್ಮ ಕಾರ್ಯಕ್ಷೇತ್ರ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ನಿಮಗೆ ಸ್ಯಾಲ್ರಿ ವಿಚಾರ ಮತ್ತೆ ಲಾಭದ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅದನ್ನು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಆ ಸ್ಯಾಲ್ರಿ ಅಥವಾ ನಿಮಗೆ ಲಾಭ ಬರಬೇಕು ಅದರ ವಿಚಾರದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಅಂತ ಹೇಳ್ತೇನೆ ಅಥವಾ ಸಾಕಾಗಲಿಕ್ಕೆಲ್ಲ ಸ್ಯಾಲ್ರಿ ಅಥವಾ ಪ್ರಾಬ್ಲಮ್ ಆಗ್ಬೋದು ನಿಮಗೆ ಈ ಪರಿಸ್ಥಿತಿಯನ್ನು ನೀವು ಎದುರಿಸ್ತೀರ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಸೊ ಅದರಲ್ಲೆಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಓಕೆನಾ ಇದರಲ್ಲಿ ಬಹಳಷ್ಟು ಪ್ರೆಡಿಕ್ಷನ್ಸ್ ಇರುತ್ತೆ ಎಷ್ಟು ತೆಗೆದ್ರು ಕೂಡ ಓಕೆನಾ ಇನ್ನು ಏನಾಗುತ್ತೆ ಅಂದ್ರೆ ನಿಮಗೆ ಹತ್ತರಿಂದ ಹತ್ತೊಂಬತ್ತರ ಏಜ್ ಸೀರೀಸ್ ಏನಡಿದೆ ಅಂದರೆ ಹತ್ತರಿಂದ ಹತ್ತೊಂಬತ್ತು ಅಂದರೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹೀಗೆ ಎ ಏನು ನಡೀತೆ ಈ ಮೂಮೆಂಟ್ ಅಲ್ಲಿ ಬಹಳಷ್ಟು ನಿಮಗೆ ಏನಾಗುತ್ತೆ ಲೈಫ್ಗೆ ಒಂದು ಸಂಬಂಧ ಜೀವನಕ್ಕೆ ಒಂದು ಸಂಬಂಧಪಟ್ಟಂತಹ ಒಂದು ಫೌಂಡೇಶನ್ ಹಾಕುವಂಥ ಯೋಗ ಅಲ್ಲಿ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ನೀವು ಏನು ಓದ್ತೀರಾ ಅದನ್ನು ಬಹಳ ಚಾಯ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಅಂತಹ ಓದಿರಬೇಕು ಅಧಿಕಾರ ವರ್ಗಕ್ಕೆ ಹೋಗುವಂತಹ ಓದಿ ಏನಿದೆ ಅದನ್ನೇ ನೀವು ಮಾಡುವಂಥದ್ದು ಅತಿ ಉತ್ತಮ ಅಂತ ಹೇಳ್ತೇನೆ ಅದನ್ನು ಮಾಡಿದಾಗ ಕೂಡ ಏನಾಗುತ್ತೆ ಲೈಫಲ್ಲಿ ಅಚೀವ್ಮೆಂಟ್ ಏನು ಅದು ಬಹಳ ವಿಶೇಷ ರೀತಿಯಲ್ಲಿ ಬಲಿಕ್ಕೆ ಶುರುವಾಗುತ್ತೆ ಅದರ ಜೊತೆಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತೀರ ಕೆಲಸ ಅಂತೂ ಸಿಗುತ್ತೆ ನಿಮಗೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತೀರಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ಇಲ್ಲ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಇದನ್ನು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಮೂವತ್ತರಿಂದ ಮೂವತ್ತೊಂಬತ್ತು ಪರವಾಗಿಲ್ಲ ಅಂತ ಹೇಳ್ತೀನಿ ಕೂಡ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಸೂರ್ಯ ನಕ್ಷತ್ರದಲ್ಲಿ ಹೆಸರಿಟ್ಕೊಂಡವರಿಗೆ ಖಂಡಿತ ಆಗಿಯೇ ಆಗುತ್ತೆ ಓಕೆನಾ ಗೊತ್ತಾಯಿತು ಅದಕ್ಕೋಸ್ಕರ ಇಲ್ಲಿ ಬಹಳ ವಿಶೇಷವಾಗಿರುವಂತ ಇನ್ನೊಂದು ಎಂದ್ರೆ ಮ್ಯಾರಿಡ್ ಲೈಫನ್ನು ಮೇಂಟೈನ್ ಮಾಡುವಂಥದ್ದು ಅದನ್ನು ಮೇಂಟೈನ್ ಮಾಡಬೇಕು ಯಾತೋ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರಿಗೆ ಅನಾರೋಗ್ಯ ಕಾಡುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತದೆ ಆನಂತರ ಡೌನ್ ಟು ಅರ್ತ್ ಇರಬೇಕಾಗುತ್ತೆ ಆದಷ್ಟು ಎಲ್ರಿಗೂ ರೆಸ್ಪೆಕ್ಟ್ ಮಾಡೋದು ಡೌನ್ ಟು ಅರ್ತ್ ಇರೋದು ನಿಮ್ಮ ಕಲೀಗ್ಸ್ ಅಥವಾ ನಿಮ್ಮ ಜೊತೆ ಕೆಲಸ ಮಾಡುವ ಅಥವಾ ನಿಮ್ಮ ಮನೆಯಲ್ಲೇ ಕೆಲಸ ಮಾಡುವ ಅಥವಾ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವವರ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಯಾವಾಗ ಮೇಂಟೈನ್ ಮಾಡಿದ್ರೆ ಆವಾಗ ನೋಡಿ ಸೂರ್ಯ ನಕ್ಷತ್ರದಲ್ಲಿ ಹೆಸರಿಟ್ಕೊಂಡವರು ಒಂದಷ್ಟು ವಿಚಾರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಗೊತ್ತಾಯ್ತಂದು ಇಟ್ಕೊಳ್ತೀನಪ್ಪ ಎ ಅಕ್ಷರ ಅಂದರೆ ಸೂರ್ಯನ ಅಕ್ಷರದಿಂದ ಹೆಸರು ಆ ಆ ಅದರ ಬಗ್ಗೆ ಮಾತಾಡಿದೆ ಅದರಲ್ಲಿ ಏನಾಗುತ್ತೆ ಈಗ ಅಣಿಸ್ಕೊಳ್ಳಿ ಅಕ್ಷರಗಳು ಫೀಮೇಲ್ ಜಾತಕ ಅಲ್ವಾ ಫೀಮೇಲ್ಗೆ ಅಂದರೆ ಸ್ತ್ರೀಯರಿಗೆ ಎ ಅಕ್ಷರದ ಹೆಸರಿದೆ ಎ ಅಕ್ಷರ ಇ ಅಕ್ಷರ ಯು ಅಕ್ಷರ ಇದರಲ್ಲಿ ಹೆಸರಿದೆ ಅಂದಾಗ ನಿಮಗೆ ಬಹಳ ವಿಶೇಷವಾಗಿ ಏನಾಗುತ್ತೆ ನೋಡಿ ಆರೋಗ್ಯ ಅಂತೂ ನೋಡ್ಕೊಳ್ಬೇಕು ಮ್ಯಾರಿಡ್ ಲೈಫ್ ನೋಡ್ಕೊಳ್ಬೇಕು ಮೇಲ್ ಜಾತಕಕ್ಕೆ ಏನು ಹೇಳಿದ್ದೇನೆ ಅದೆಲ್ಲ ಇಂಪ್ಲಿಮೆಂಟ್ ಆಗುತ್ತೆ ಬಟ್ ಅದರಲ್ಲಿ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಯಾರೆಲ್ಲ ಸೂರ್ಯನ ಅಕ್ಷರದ ಹೆಸರಿಟ್ಕೊಂಡಿರ್ತಾರೆ ಫೀಮೇಲ್ಗೆ ನಿಮಗೆ ನಿಮ್ಮ ಗಂಡನ ಮನೆಯವರ ಕಡೆಯಿಂದ ಆಗೋದಿಲ್ಲ ಅಂತ ಉಂಟು ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಥವಾ ನೀವು ಅಲ್ಲಿ ಇರುವುದಿಲ್ಲ ಅಥವಾ ಅವರ ಜೊತೆಗೆ ಜಗಳ ಆಗುತ್ತೆ ಅಥವಾ ಅಲ್ಲಿ ನೀವು ಅನಾರೋಗ್ಯವನ್ನು ನೋಡ್ತೀರಾ ಇಂಡಿಕೇಶನ್ ಇದೆ ಇದು ಪಕ್ಕ ಸ್ವಲ್ಪ ಗಮನ ಕೊಡಬೇಕು ಓಕೆನಾ ಇನ್ನೊಂದು ಏನಾಗುತ್ತೆ ಎಲ್ಲರಿಗೂ ಕೂಡ ಫಿಮೇಲ್ ಗೆ ಏನಾಗುತ್ತೆ ಅಂದ್ರೆ ನಿಮಗೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರ ಜೊತೆಗೆ ಸ್ವಲ್ಪ ರಿಲೇಶನ್ಶಿಪ್ ಮೇಂಟೈನ್ ಮಾಡಬೇಕಾಗುತ್ತೆ ಇಲ್ಲಾಂದ ಏನಾಗುತ್ತೆ ನೀವು ಅವರ ಅವರು ತುಂಬ ಸಮಸ್ಯೆ ಅನುಭವಿಸುವುದನ್ನು ತುಂಬ ತೊಂದರೆ ಅನುಭವಿಸುವುದನ್ನು ನೀವು ನೋಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದರ ಮುಖ ನೀವು ಕೂಡ ಸಫರ್ ಆಗ್ಬೋದು ಅದಕ್ಕೋಸ್ಕರ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಯಾರಿದ್ದಾರೆ ದಯವಿಟ್ಟು ನಾನು ಹೇಳ್ತೀನಿ ಅವರಿಗೆ ಸಂಬಂಧ ಏನಾದರೂ ಹೆಲ್ಪ್ ಮಾಡಲಿಕ್ಕಿದೆಯಾ ಇದೆಯಾ ಅವರಿಗೆ ಸಹಾಯ ಮಾಡಿ ಫೈನಾನ್ಷಿಯಲಿ ಸಹಾಯ ಮಾಡಿ ಯಾವುದೋ ಒಂದು ರೂಪದಲ್ಲಿ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ನಿಮ್ಮ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಬಹಳಷ್ಟು ಪರಿವರ್ತನೆಗಳನ್ನು ಅಥವಾ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಬಹಳಷ್ಟು ಪರಿವರ್ತನೆಗಳು ತರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇನ್ನೊಂದೇನೆಂದರೆ ಈ ಒಂದು ಸೂರ್ಯನಕ್ಷತ್ರ ಹೆಸರು ಇಟ್ಕೊಂಡವರಿಗೆ ಒಂದು ವೀಕ್ನೆಸ್ ಏನಿರ್ತದೆ ಅಂದರೆ ಬಹಳ ವಿಷಯ ವಿಶೇಷವಾಗಿ ನೀವು ಪ್ರತಿನಿತ್ಯ ಕೆಲಸ ಮಾಡಲಿಕ್ಕೆ ನಿಮಗೆ ಇಷ್ಟ ಇರೋಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅಂದರೆ ಯಾರದೇ ಕೈಗಳಿಗೆ ಕೆಲಸ ಮಾಡೋದು ಯಾರ್ದು ದಬಾವಲ್ಲಿ ಇದ್ಕೊಂಡು ಕೆಲಸ ಮಾಡೋದು ಯಾರ್ದು ಪ್ರೆಷರ್ಗೆ ಒಳಗಾಗಿ ಕೆಲಸ ಮಾಡೋದು ಅಥವಾ ಬಂಧನದಲ್ಲಿ ಇದ್ಕೊಂಡು ಕೆಲಸ ಮಾಡೋದು ಆಫೀಸಲ್ಲಿ ಕುಳಿತುಕೊಂಡು ಕೆಲಸ ಮಾಡೋದು ನಿಮಗೆ ಸ್ವಲ್ಪ ಇದು ಆಗದಂಥ ವಿಚಾರ ನಿಮಗೆ ಅಲ್ಲಿ ಏನಾಗುತ್ತೆ ಅಂದರೆ ಬಹಳ ವಿಶೇಷವಾಗಿ ಯಾಕೋ ಹೋಗೋದಿಲ್ಲ ಯಾವ ಯಾ ಅಂದರೆ ಫ್ರೀಡಮ್ ಬೇಕು ಅಂತ ಇಂಡಿಕೇಶನ್ ನಿಮಗೆ ಎಲ್ಲ ಕೆಲಸಲ್ಲಿಯೂ ಫ್ರೀಡಮ್ ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವತಂತ್ರ ಉದ್ಯೋಗವನ್ನು ಮಾಡ್ಕೊಳ್ಳೋದು ನಿಮಗೆ ಬಹಳ ವಿಶೇಷವಾಗಿರ್ತದೆ ಅಥವಾ ಅಧಿಕಾರ ವರ್ಗದಲ್ಲಿ ಇರೋದು ನಿಮಗೆ ಬಹಳ ವಿಶೇಷವಾಗಿರ್ತದೆ ಅಥವಾ ಫೇಮಸ್ ಪರ್ಸನ್ಸ್ ಯಾರೆಲ್ಲ ಪರ್ಸನಾಲಿಟಿ ಯಾರಿಗೆಲ್ಲ ಇರ್ತಾರೆ ನೋಡಿ ಫೇಮಸ್ ಅಂದರೆ ಆ ರಾಜಕಾರಣಿಗಳಿರ್ತಾರೆ ಕೆಲವರೆಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಕೆಲವರು ದೊಡ್ಡ ದೊಡ್ಡ ಬಿಸ್ನೆಸ್ ಅಂತ ಅಂಥವ್ರು ಆಗಲಿಕ್ಕೆ ನಿಮಗೆ ಭಾಳ ಇಂಟ್ರೆಸ್ಟ್ ಇರ್ತದೆ ಬಟ್ ಮಾಡ್ಕೊಳ್ಬೋದು ನೀವು ತೊಂದರೆ ಇಲ್ಲ ಅದು ನಿಮ್ಮ ಪಾಲಿಗೆ ಬರುತ್ತೆ ಬರುವುದಿಲ್ಲ ಅಂತ ಏನಿಲ್ಲ ಸಪೋರ್ಟಿವ್ ಕೂಡ ಇದ್ದೇ ಇರ್ತದೆ ಬಟ್ ನಿಮ್ಮ ಜಾತಕದಲ್ಲಿ ಏನಿರ್ತದೆ ಅಂದರೆ ಎಲ್ಲೊಂದು ಕಡೆ ನೀವು ನೋಡಿಕೊಳ್ಳಿ ತೋ ನೀವು ಬಿಸ್ನೆಸ್ ಮಾಡ್ತೀರಾ ಅಥವಾ ನೀವು ಕೆಲಸ ಮಾಡ್ತೀರಾ ಸೊ ಹೇಗೆ ಅದು ನಿಮಗೆ ಇಂಡಿಕೇಟ್ ಮಾಡುತ್ತೆ ಅಂದರೆ ನಿಮ್ಮ ತಾಯಿಯ ಒಡ ಹುಟ್ಟಿದವರ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಓಕೆ ಫೀಮೇಲ್ ಜಾತಕ ಮೇಲ್ ಜಾತಕ ಎರಡಕ್ಕೂ ಕೂಡ ಸೂರ್ಯ ನಕ್ಷತ್ರದಿಂದ ಹೆಸರು ನಿಮ್ಮ ತಾಯಿಯ ಒಡ ಜೊತೆಗೆ ಅಂದ್ರೆ ನಿಮ್ಮ ಮಾಮಾ ಮಾಮಿ ಯಾರಿದ್ದಾರೆ ಅವ್ರ ಜೊತೆಗೆ ನಿಮ್ಮ ಸಂಬಂಧಗಳು ಹೇಗೆ ಮೇಂಟೈನ್ ಆಗ್ತೀವಿ ಅದನ್ನು ನೋಡ್ಕೊಳ್ಳಿ ಒಂದು ವೇಳೆ ಎಣಿಸ್ಕೊಳ್ಳಿ ನಿಮ್ಮ ತಾಯಿಯ ಒಡ ಜೊತೆಗೆ ನಿಮ್ಮ ಸಂಬಂಧಗಳು ಬಹಳ ಚೆನ್ನಾಗಿ ಮೇಂಟೈನ್ ಆಗ್ತಾ ಉಂಟು ಅವರು ನಿಮ್ಮ ಜೊತೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿದರೆ ದಿನ ಮಾತಾಡ್ತೀರಾ ಅಥವಾ ಯಾವುದೋ ಒಂದು ರೂಪದಲ್ಲಿ ಸಿಗ್ತೀರಾ ನೀವು ಪರವಾಗಿಲ್ಲ ಅಂತ ಉಂಟಂದಾಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಲೈಫಲ್ಲಿ ಬಹಳಷ್ಟು ಬದಲಾವಣೆ ಬರುತ್ತೆ ಅದರ ಜೊತೆಗೆ ಒಂದು ಬಿಸ್ನೆಸ್ ಮಾಡುವಂತಹ ಯೋಗ ಭಾಗ್ಯ ಸ್ವತಂತ್ರ ರೀತಿಯಲ್ಲಿ ಕೆಲಸ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ಅವ್ರ ಜೊತೆಗೆ ಸಂಬಂಧಗಳೇ ಸರಿ ಇಲ್ಲ ಅವರನ್ನು ನೋಡಿದರೆ ನಿಮ್ಗೆ ಆಗಲ್ಲ ನಿಮ್ಮನ್ನು ನೋಡಿದರೆ ಅವ್ರಿಗೆ ಆಗಲ್ಲ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಿಮ್ಮ ತಾಯಿಯ ಒಡ ಹುಟ್ಟಿದ್ರೆ ಅನಾರೋಗ್ಯಕ್ಕೆ ತುತ್ತಾಗಿರ್ತಾರೆ ಅಥವಾ ಅವರದು ಅನ್ಯಾಚುರಲ್ ಡೆತ್ ಅಂದರೆ ಆಕಸ್ಮಿಕ ಮರಣ ಆಗಿರ್ತದೆ ಅಂತಹ ಸಂದರ್ಭದಲ್ಲಿ ಹೆಣಿಸ್ಕೊಳ್ಳಿ ಎಲ್ಲೊಂದು ಕಡೆ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ ಪ್ರಾಬ್ಲಮ್ ಇದೆ ಅಥವಾ ಬಿಸ್ನೆಸ್ಗೆ ಸಮಸ್ಯೆ ಇದೆ ಅಂತ ಒಂದು ಇಂಡಿಕೇಶನ್ ಬರ್ತಾ ಉಂಟು ಇದನ್ನು ಮೇಂಟೈನ್ ಮಾಡಬೇಕಾದ್ರೆ ಇರುವಂಥ ಏಕೈಕ ಉಪಾಯ ತಾಯಿಯ ಒಡ ಜೊತೆಗೆ ಸಂಬಂಧಗಳನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ನಮ್ಮ ಸೂರ್ಯ ನಕ್ಷರದ ಹೆಸರು ಇಟ್ಕೊಂಡವರು ಇಸ್ ಎ ಮಚ್ ಬೆಟರ್ ಅಂತ ಹೇಳ್ತಾನೆ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತಹ ಯೋಗ ಭಾಗ್ಯ ಹಂಡ್ರೆಡ್ ನಿಮ್ಮ ಕಾಲಿಗೆ ಕ್ರಿಯೇಟ್ ಆಗಿ ಆಗುತ್ತೆ ಓಕೆ ನಾ ಗೊತ್ತಾಯ್ತು ಅಂದ್ ಇಟ್ಕೊಳ್ತೀನಿ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಎಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಣ ಹಲೋ 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 ಸರ್ ನಮಸ್ತೆ ಸತೀಶ್ ಅಂತ ಸತೀಶ್ ಅವ್ರು ಎಲ್ಲಿಂದ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕು ನಿಮ್ಮ ಹುಟ್ಟಿದ ದಿನಾಂಕ ಹತ್ತೊಂಬತ್ತು ನಾಲ್ಕು ಸಾವಿರದ ಇಪ್ಪತ್ತೈದು ಸರ್ ರಿಪೀಟ್ ಮಾಡಿ ಹತ್ತೊಂಬತ್ತು ನಾಲ್ಕು ಹ್ಮ್ ಎಪ್ಪತ್ತೈದು ಎಪ್ಪತ್ತೈದು ಸಮಯ ಸಮಯ ಬೆಳಿಗ್ಗೆ ಐದೂವರೆ ಬೆಳಿಗ್ಗೆ ಐದುವರೆ ಹುಟ್ಟಿದಲ್ಲಿ ಸರ್ ಹುಟ್ಟಿ ಇಲ್ಲಿ ಎಸ್ ಓಕೆ ಸತೀಶ್ ಅಂತ ಹೆಸರಿಟ್ಕೊಂಡಿದ್ದೀರಿ ಪುನರ್ಸು ನಕ್ಷತ್ರ ಕರ್ಕಟಕ ರಾಶಿ ಜಾತಕನ ಅಥವಾ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಮನಸ್ಗೆ ನೆಮ್ಮದಿ ಯಾರಿಗೂ ಉಂಟು ಹೇಳಿ ಯಾರಿಗೂ ಇರುವುದಿಲ್ಲ ತಾನೇ ಮಾಡ್ಕೊಳ್ಬೇಕು ನಾವು ರೈಟ್ ಅಲ್ವಾ ಸತೀಶ್ ಅವ್ರೆ ಮನಸ್ಸಿಗೆ ನೆಮ್ಮದಿಯನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಸತೀಶ್ ಅವ್ರೆ ಒಂದೇ ಒಂದು ಮಾತು ಹೇಳ್ತೀನಿ ನಿಮ್ಗೆ ಇದನ್ನ ಕೇಳಿಸ್ಕೊಳ್ಳಿ ಏನಾಗುತ್ತೆ ಗೊತ್ತಾ ಜಾತಕದಲ್ಲಿ ಮೂವತ್ತನೇ ವಯಸ್ಸಿನ ನಂತರ ಅಂದ್ರೆ ಮೂವತ್ತ ಮೂರು ವಯಸ್ಸು ಬಂದ ನಂತರ ಈ ಜಾತಕ ಬಹಳ ಪ್ರಾಬ್ಲಮೆಟಿಕ್ ಅಂತ ಉಂಟು ಸರ್ ಕಾರ್ಯ ಸರಿ ಎಲ್ಲಿದ್ದೀರಾ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಅವತ್ತ ನಿಮಗೆ ಕೇಳಲಿಕ್ಕೇನು ಇಷ್ಟ ಇಲ್ಲ ಅಲ್ಲೇನೋ ಫೋನ್ ಆನ್ ಮಾಡಿಕೊಂಡಿಟ್ಟಿರ್ತೀರ ಅಥವಾ ಹೇಗೆ ಪ್ರಿಡಿಕ್ಷನ್ ಮಾಡೋದು ರೈಟ್ ತಾನೇ ಒಂದು ಸ್ವಲ್ಪ ದಯವಿಟ್ಟು ಸ್ವಲ್ಪ ಕಾಮನ್ ಸೆನ್ಸ್ ಬೇಕಪ್ಪ ಅಲ್ಲ ಒಂದು ಆನ್ಲೈನ್ಗೆ ಕರೆ ಮಾಡಿದ್ದಾರೆ ಅಷ್ಟು ಸಿನ್ಸಿಯರಾಗಿ ಕೇಳಿಸ್ಕೊಳ್ಬೇಕು ನಾನೇನು ಹೇಳ್ತಾ ಇದ್ದೀನಿ ಅಂತ ರೈಟ್ ತಾನೇ ಓಕೆನಾ ಅಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ ಅವ್ರು ಏನೋ ಆನ್ ಮಾಡಿಟ್ಕೊಂಡಿದ್ದಾರೆ ಯಾತೋ ಟಿ ವಿ ಯಾತೋ ಸ್ಪೀಕರ್ ಓಕೆನಾ ಇದು ಪರಿಸ್ಥಿತಿ ಓಕೆನಾ ಅದು ನೋಡಿ ಡಿಸ್ಟರ್ಬೆನ್ಸ್ ಬರಬಾರ್ದು ಓಕೆನಾ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಡೇಟ್ ಆಫ್ ಬರ್ತ್ ಟೈಮ್ ಪ್ಲೇಸ್ ಆಫ್ ಬರ್ತ್ ಕೊಡಿ ನೀವು ಪ್ರಶ್ನೆ ಮಾಡದಿದ್ರು ಪರವಾಗಿಲ್ಲ ನಾನು ಏನು ಏನುಂಟಂತ ನನಗೆ ಎಷ್ಟು ಸಾಧ್ಯನೋ ಅಷ್ಟೊಂದು ಹೇಳಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಸಾಯ್ ಂಟ್ ಆಗಿರಬೇಕು ನಾನು ಹೇಳಿದ ಕ್ಲಿಯರ್ ಆಗಿ ಕೇಳಿಸ್ಕೊಡ್ಬೇಕು ಇದು ವಿಷಯ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಓಕೆನಾ ಗೊತ್ತಾಯ್ತು ಓಕೆ ಸತೀಶ್ ಅವರೇ ನೆಕ್ಸ್ಟ್ ಟೈಮ್ ನಾವು ನನ್ನ ಪರ್ಸನಲ್ ಆಗಿ ಬಂದು ಭೇಟಿ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ಒಳ್ಳೆಯದಾಯ್ತು ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಎ ಅಕ್ಷರಲ್ಲಿ ಹೆಸರು ಇಟ್ಕೊಂಡವ್ರೆ ತಾನೆ ಓಕೆನಾ ಅಂದ್ರೆ ಸೂರ್ಯನ ಅಕ್ಷರಲ್ಲಿ ಹೆಸರು ಇಟ್ಕೊಂಡವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನೋಡಿ ಅದರಲ್ಲಿ ನಾನು ಎಷ್ಟು ಬೇಕಾದರೂ ಪ್ರೇಕ್ಷರ ಮಾಡಿ ತೋರಿಸಬಲ್ಲೆ ಬಟ್ ನಿಮ್ಮ ಜಾತಕ ಎದುರಿದ್ದಾಗ ಓಕೆನಾ ಅದು ವಿಷಯನೇ ಬೇರೆ ಬಟ್ ನಾರ್ಮಲ್ ಆಗಿ ಇಷ್ಟೆಲ್ಲ ಆಗುವಂತ ಸಾಧ್ಯ ತೀರಾ ತೀರಾ ಜಾಸ್ತಿ ಬೇಕಾದ್ರೆ ನೀವು ನಿಮ್ಮ ಜಾತಕಕ್ಕೆಲ್ಲ ಅಪ್ಲೈ ಮಾಡಿ ನೋಡಿ ಅಂತ ಹೇಳಿದ್ರೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಬಟ್ ಮತ್ತೆ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಲೈಫಲ್ಲಿ ತುಂಬಾ ಅಚೀವ್ಮೆಂಟ್ ಬೇಕಾದರೆ ಅದು ಕೂಡ ಸೂರ್ಯ ನಕ್ಷರದಲ್ಲಿ ಹೆಸರು ಇಟ್ಕೊಂಡವ್ರಿಗೆ ಒಂದೇದಾಗಿ ಅಹಂ ಕಡಿಮೆ ಮಾಡಬೇಕು ಡೌನ್ ಟು ಅರ್ತ್ ಇರಬೇಕು ನಿಮ್ಮ ಕಲೀಗ್ಸ್ ಯಾರಿದ್ದಾರೆ ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ನಿಮ್ಗಿಂತ ಕೆಳಗಿನ ವರ್ಗದವ್ರಿಗೆ ಬಹಳ ರೆಸ್ಪೆಕ್ಟ್ ಮಾಡಬೇಕು ತಂದೆ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಗುರುಗಳ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಹೈಯರ್ ಎಜುಕೇಶನ್ ಎಜುಕೇಷನ್ ಮಾಡಿ ಡಬಲ್ ಡಿಗ್ರಿ ಮಾಡಿ ವಿದೇಶ ಯಾತ್ರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಸೊ ಇದರ ಮುಖಾಂತರ ಏನಾಗುತ್ತೆ ಪ್ರತಿ ಬಾರಿ ಕೂಡ ನಿಮ್ಮ ನಿಮ್ಮ ಉನ್ನತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಉತ್ಥಾನ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾನು ಹೇಳಿದ ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ತೊಂದರೆ ಪಡುವಂಥ ಆಗತ್ತೆ ಅಲ್ಲ ನೋಡಿ ಎ ಏನಾಗುತ್ತೆ ಯಾಕೆ ನಿಮ್ಮಿಂದ ಜನರು ದೂರ ಯಾಕಂದರೆ ನಿಮ್ಮ ಅಹಂ ಮತ್ತು ನೀವೇನು ಮಾಡ್ತೀರಾ ಅವರಿಗೆ ಬೇಡದಲ್ಲೇ ಹೇಳ್ತಾ ಇರ್ತೀರ ಅವ್ನು ಹಾಗೆ ಇವ್ನು ಹೀಗೆ ಅದು ಅದು ಅಂದರೆ ನೀವೊಬ್ಬರೇ ಸರಿ ಬಾಕಿ ಎಲ್ಲರೂ ರಾಂಗ್ ರೈಟ್ ನೀವು ನೀವೊಬ್ಬರೇ ಸರಿ ಬಾಕಿ ಎಲ್ಲರೂ ಕೂಡ ತೊಂದರೆಗಳಾಗ ಬಾಕಿ ಎಲ್ಲರೂ ಯಾರು ಕೂಡ ಸರಿ ಇಲ್ಲ ಅಥವಾ ಈ ಮೆಂಟಾಲಿಟಿ ನಿಮ್ಮಲ್ಲಿ ಇರುತ್ತಲ್ವಾ ಸೊ ಇದನ್ನು ಮೊದಲು ನೀವು ತೆಗಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅರ್ಥ ಮಾಡ್ಕೊಂಡ್ರೆ ತೋ ಲೈಫಲ್ಲಿ ಗೆಲ್ಲುವುದಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಬೇರೆ ಯಾವುದೇ ರೆಮಿಡೀಸೇ ಬೇಕಾಗಿಲ್ಲ ಇಷ್ಟು ಮಾಡಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತೀರ ಅಂತ ಒಂದು ಇಂಡಿಕೇಶನ್ ಇದೆ ಅರ್ಥ ಆಯಿತು ಒಂದು ಇಟ್ಕೊಳ್ತೀನಿ ಓಕೆನಾ ನಾನು ನೆಕ್ಸ್ಟ್ ಬಂದ್ಬೇಡ ಚಂದ್ರನ ಅಕ್ಷರದಲ್ಲಿ ಯಾರೆಲ್ಲ ಹೆಸರು ಇಟ್ಕೊಂಡಿರ್ತಾರೆ ರೈಟ್ ತಾನೆ ಚಂದ್ರನ ಅಕ್ಷರ ಚಂದ್ರನ ಅಕ್ಷರ ಯಾವುದೆಲ್ಲ ಯ ರ ಲ ವ ಹ ಓಕೆನಾ ಯ ರ ಲ ವ ಹ ಈ ಅಕ್ಷರ ಚಂದ್ರನಿಗೆ ಸಂಬಂಧಪಟ್ಟ ಹಾಗಾದರೆ ಚಂದ್ರನ ಅಕ್ಷರದಿಂದ ಹೆಸರು ಇಟ್ಕೊಂಡವ್ರಿಗೆ ಅವರ ಲೈಫಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಇರ್ತದೆ ಅದನ್ನು ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡೋಣ ಹಲೋ

ಆ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ ಅವ್ರು ಹೇಳಿದ್ದೇ ಆಗ್ಬೇಕು ನೀವ್ ಹೇಳುದು ಇಷ್ಟ ಆಗಲ್ಲ ಇದೆ ತಾನೇ ಹೇಳುದ್ ನೀವು ಅಥವಾ ಹೆಸರೇ ಈ ಅಕ್ಷರದಿಂದ ಉಂಟಲ್ಲಮ್ಮ ಸೂರ್ಯ ಅಲ್ವಾ ಸೂರ್ಯ ಎಲ್ಲಿದ್ದಾನೆ ಇಲ್ಲಿ ರಾಶಿಯ ಸೂರ್ಯ ಕನ್ಯಾ ರಾಶಿಯ ಸೂರ್ಯ ಏನ್ ಮಾಡಿದ ಜಗಳ ಮಾಡಿಸ್ತಾನ ಅಂದ್ ಇಂಡಿಕೇಶನ್ ಉಂಟು ಬಟ್ ಸೂರ್ಯನ ಜೊತೆಗೆ ಶುಕ್ರನ ಕಾಂಬಿನೇಷನ್ ಇದೆ ಅವನಿಗೆ ಬಹಳ ಪ್ರೀತಿಯಿಂದ ಹೇಳ್ಬೇಕಂತ ಉಂಟಲ್ಲ ತಾಯಿ ತುಂಬ ಪ್ರೀತಿಯಿಂದ ಹೇಳಬೇಕಾಗುತ್ತೆ ಮದುವೆ ಆದ ನಂತರ ಎಲ್ಲ ರಿಪೇರಿ ಆಗುತ್ತೆ ಜಾತಕ ರೈಟ್ ತಾನೇ ಅಲ್ಲಿವರೆಗೆ ಅಷ್ಟು ಸುಲಭ ಅಲ್ಲಮ್ಮ ಇದನ್ನು ಮೇಂಟೈನ್ ಮಾಡುವಂಥದ್ದು ಯಾಕಂದ್ರೆ ಈಗ ಎರಡು ತತ್ವದ ಪ್ಲಾನೆಟ್ ಒಂದು ಕುಜ ಮತ್ತು ಸೂರ್ಯನ ಇಂಪ್ಯಾಕ್ಟ್ ಬರ್ತಾ ಉಂಟು ಅವನಿಗೆ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಉಂಟು ನಾನು ಹೇಳೋದಾದ್ರೆ ಏನು ಮಾಡಿ ಅಂದ್ರೆ ಎಷ್ಟು ಸಾಧ್ಯನಷ್ಟು ಪ್ರೀತಿಯಿಂದ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಆನಂದ್ರೆ ಇನ್ನೊಂದು ಕೆಲಸ ಏನು ಮಾಡಿ ಅಂದ್ರೆ ಅವನಿಗೆ ಈಗಲ್ಲ ಬಟ್ ಅವನಿಗೆ ಮೂವತ್ತು ಬಂದ ನಂತರ ವಿದೇಶ ಪ್ರಯಾಣ ಅಂದ್ರೆ ಇಂಡಿಕೇಶನ್ ಉಂಟು ನಿಮ್ಮಿಂದ ದೂರ ಇರ್ತಾನೆ ವಿದೇಶ ಪ್ರಯಾಣ ಮಾಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾನೆ ಅಂದ್ರೆ ಇಂಡಿಕೇಶನ್ ಉಂಟು ಮನೆ ಮನೆ ಅಥವಾ ಅವನು ಹುಟ್ಟಿದ ಊರಲ್ಲಿ ಅವನಿಗೆ ಆಗೋದಿಲ್ಲ ಅಂತ ಮತ್ತೊಂದು ಇಂಡಿಕೇಶನ್ ಉಂಟು ತರ್ಟಿ ಬಂದ ನಂತರ ಲೈಫಲ್ಲಿ ಬಹಳಷ್ಟು ಚೇಂಜಸ್ ಬರುತ್ತೆ ಆ ವಿದೇಶಕ್ಕೆ ಹೋದಾಗ ಅವ್ನು ಸರಿ ಆಗ್ತಾನೆ ಅಂದರೆ ಉಂಟಮ್ಮ ಪರವಾಗಿಲ್ಲ ಬಟ್ ಈಗ ಸದ್ಯಕ್ಕೆ ಅದನ್ನೇ ಮೇಂಟೈನ್ ಮಾಡಿ ಏನು ಮೇಂಟೈನ್ ಮಾಡಬೇಕು ಅವನ ಜೊತೆಗೆ ಪ್ರೀತಿಯಿಂದ ಮಾತಾಡೋದೇ ಅತಿ ದೊಡ್ಡ ಅಮ್ಮ ಅಥವಾ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಶುಕ್ರ ದೇಶ ನಡೀತಾ ಉಂಟಮ್ಮ ಶುಕ್ರ ಹನ್ನೆರಡನೇ ಮನೆ ರಿಸಲ್ಟ್ ಕೊಡ್ತಾಯಿದ್ದಾನೆ ಅದರಲ್ಲಿ ನೀಚಭಂಗ ರಾಜ ರೀಚ ನೀಚಭಂಗ ರಾಜ ಹೋಗಿದೆ ಪರವಾಗಿಲ್ಲ ಅವನಿಗೇನು ಸಮಸ್ಯೆ ಆಗೋಲ್ಲ ಬಟ್ ಮದುವೆ ಆದ ನಂತರ ಮೇ ಬಿ ಈ ಜಾತಕ ಒಳ್ಳೆ ರಿಸಲ್ಟ್ ಕೊಡ್ಬೋದಮ್ಮ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಅದನ್ನು ಮಾಡಿಕೊಳ್ಳಿ ಹೆಸರು ಕಾಳನ್ನು ರಾತ್ರಿ ಹೊತ್ತು ಸ್ವಲ್ಪ ನೀರಲ್ಲಿ ಹಾಕಿಟ್ಟು ಅದನ್ನು ಬೆಳಗಿನ ಹೊತ್ತು ಅವನ ಹೆಸರಿನಲ್ಲಿ ಅವನ ಹೆಸರು ಹೇಳಿ ಹಾಕಿ ಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಒಂದು ಪಲ್ಗೆ ಕ್ರಿಯೇಟ್ ಮಾಡಿಯೇ ಮಾಡುತ್ತಮ್ಮ ಇನ್ನೊಂದು ಮಾತ್ರ ನೆನಪಿಟ್ಕೊಳ್ಬೇಕು ಆಕಾಶ ಎನ್ನುವ ಹೆಸರು ಏನಿದೆ ಅದು ಆಕಾಶ ತತ್ವ ಗುರುವಿಗೆ ಸಂಬಂಧಪಟ್ಟ ಹೆಸರು ಇದೆ ಅದಕ್ಕೋಸ್ಕರ ದೊಡ್ಡ ಮಟ್ಟಿಗೆ ಬೆಳಿಬೇಕಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಚಿಡಚಿಡ ಸ್ವಭಾವ ಇದ್ದಾಗ ಏನಾಗುತ್ತೆ ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಬಿಡುವುದಿಲ್ಲ ಆದಷ್ಟು ಗುರುವಿನ ಟೆಂಪಲ್ ಗೆ ಕರ್ಕೊಂಡು ಹೋಗಿ ಗುರುವಿನ ಟೆಂಪಲ್ ಅಂದ್ರೆ ಅದು ಯಾರು ಕೂಡ ಆಗಬಹುದು ನಮ್ಮ ರಾಘವೇಂದ್ರ ಸ್ವಾಮಿ ನಿತ್ಯಾನಂದ ಸ್ವಾಮಿ ಸ್ವಾಮಿ ಸಮರ್ಥ ಅಥವಾ ಸಾಯಿಬಾಬಾ ಯಾವುದೇ ಗೆ ಕರ್ಕೊಂಡು ಹೋಗಿ ಗುರುವಾರ ದಿವಸ ವೆಜ್ ತಿನ್ನು ಡ್ರಾಪ್ ಮಾಡಿಸಿ ಗುರುವಾರ ದಿವಸ ಒಂದು ಹೊತ್ತು ಉಪವಾಸ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತದೆ ಗುರುವಾರ ದಿವಸ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದಾಗ ಏನಾಗುತ್ತೆ ಈ ಜಾತಕ ಪ್ರೊಸೀಡ್ ಆಗುತ್ತೆ ತುಂಬ ನಾಲೆಜನ್ನು ಕೊಡುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಅಷ್ಟು ಅಷ್ಟನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಮಾ ಒಂದೊಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ತೀರಾ ಬಟ್ ತುಂಬ ಅಕ್ಯುರೇಟ್ ಆದಂಥ ರಿಸಲ್ಟ್ ಮತ್ತೆ ಹೈ ಲೆವೆಲ್ನ ರಿಸಲ್ಟನ್ನು ಅನುಭವಿಸೋದು ತರ್ಟಿಯ ನಂತರಮ್ಮ ಮೂವತ್ತು ಬರಬೇಕು ಆ ನಂತರ ಒಳ್ಳೆ ರಿಸಲ್ಟ್ ಅನುಭವಿಸಿ ಅನುಭವಿಸ್ತಾರಮ್ಮ ಅವಾಗ ಏನಾಗುತ್ತೆ ಅವನಿಗೆ ಗುರುಗಳು ಸಿಗ್ತಾರೆ ಅಥವಾ ಯಾವುದೋ ಒಂದು ರೂಪದಲ್ಲಿ ಜ್ಞಾನೋದಯ ಆಗುತ್ತೆ ಅವ್ನು ಚೆನ್ನಾಗಿರ್ತಾನಮ್ಮ ಒಳ್ಳೇದಾಗಲಿಮ್ಮ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಎಸ್ 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 ಓಕೆ ಓಕೆ ಗೊತ್ತಾಯಿತು ಈಗ ಬಂದ ಮೇಡಮ್ ಸ ಚಂದ್ರನಾಕ್ಷರ ರೈಟ್ ತಾನೆ ಓಕೆ ನಾವು ನೋಡಿ ಸೂರ್ಯನಾಕ್ಷರ ಆಕಾಶ್ ಅಂತ ಹೆಸರು ಎ ಅಕ್ಷರ ರೈತಾನೆ ತೋ ಯಾರು ಮಾತ್ರ ನೋಡ್ಕೊಳ್ಕೆ ಇಷ್ಟಪಡಲ್ಲ ರೈಟ್ ತಾನೆ ಅವರು ಇರುವುದೇ ಹಾಗೆ ಏನು ಮಾಡೋಕ್ಕಾಗಲ್ಲ ಬಟ್ ನೋಡ್ಕೊಳ್ಬೇಕು ಜಾತಕ ನೋಡ್ಕೊಂಡು ಮತ್ತೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ಅಥವಾ ಇವ್ರು ಹೇಗಿರ್ತಾರಂತ ಈಗ ಬಂದ ಮೇಡಮ್ ಚಂದ್ರನಾಕ್ಷರಗಳು ರೈತಾನೆ ಯ ವ ಹ ಈ ಅಕ್ಷರ ಚಂದ್ರನಕ್ಷರ ಓಕೆನಾ ಅಕ್ಷರದಲ್ಲಿ ಹೆಸರು ಇಟ್ಕೊಂಡವರಿಗೆ ಮೊತ್ತ ಮೊದಲನೇದಾಗಿರುವಂತಹ ಏಕೈಕ ತೊಂದರೆ ಅಂದರೆ ಹಣಕಾಸು ಓಕೆನಾ ದುಡ್ಡಿನ ವಿಚಾರ ಓಕೆ ಇವರು ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಶನ್ ದುಡ್ಡಿನ ವಿಚಾರ ಓಕೆ ಬಹಳ ಬಹಳ ಮೇಜರ್ ಆಗಿರುವಂಥದ್ದು ದುಡ್ಡಿನ ವಿಚಾರ ಸೊ ಯಾವಾಗ ನೋಡಿದ್ರೆ ದುಡ್ಡಿನ ವಿಚಾರದಲ್ಲಿ ಇವರಿಗೆ ಚಿಂತೆ ಇದ್ದೇ ಇರದೆ ಚಿಂತೆ ಇವರನ್ನ ಬಿಡುವುದಿಲ್ಲ ಅಂತ ಅದರ ಅರ್ಥ ದುಡ್ಡು ಬರುವುದಿಲ್ಲ ಅಂತೇನಿಲ್ಲ ಬಂದಷ್ಟು ಸಾಕಾಗಲ್ಲ ಎಷ್ಟು ಬಂದು ಸಾಕಾಗಲ್ಲ ಇದು ಒಂದು ವಿಚಾರ ಈ ಒಂದು ಚಂದ್ರನಕ್ಷರದ ಹೆಸರನ್ನು ಇಟ್ಟುಕೊಂಡವ್ರಿಗೆ ಯಾವಾಗಲೂ ಕಾಡುತ್ತೆ ಅನ್ನೋ ಒಂದು ಇಂಡಿಕೇಶನ್ ಓಕೆನಾ ಇವರು ಹೆಚ್ಚಾಗಿ ಟ್ರಾವೆಲಿಂಗ್ ಮಾಡೋದನ್ನು ಇಷ್ಟಪಡ್ತಾರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಟ್ರಾವೆಲಿಂಗ್ ಮಾಡೋದನ್ನು ಬಹಳಷ್ಟು ಇಷ್ಟಪಡ್ತಾರೆ ಟ್ರಾವೆಲಿಂಗ್ ಮಾಡ್ತಾರೆ ಕೂಡ ದೂರ ದೂರ ಹೋಗೋದಂದ್ರೆ ತುಂಬಾ ಇವರಿಗೆ ಇಷ್ಟ ಅಂತ ಇನ್ನೊಂದು ಇಂಡಿಕೇಷನ್ ಮತ್ತೆ ಏನಾಗುತ್ತೆ ಅವರಿಗೆ ತುಂಬ ಹಾಡುಗಳನ್ನು ಕೇಳಿಸ್ಕೊಳ್ಬೇಕು ಎಂಜಾಯ್ ಮಾಡಬೇಕು ಲೈಫಲ್ಲಿ ಅದೊಂದು ಇಂಡಿಕೇಷನ್ ಮತ್ತೊಂದು ಇಂಡಿಕೇಶನ್ ಅಂದರೆ ಹೆಚ್ಚಾಗಿ ಫುಡ್ಡು ಅಲ್ವಾ ಇವರಿಗೆ ವೆರೈಟಿ ವೆರೈಟಿ ಫುಡ್ ಬೇಕಾದೀತು ಅಥವಾ ಅವರ ಇಷ್ಟದ ಫುಡ್ ಏನುಂಟು ಅದು ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗಿ ಇಷ್ಟದ ಫುಡ್ಡನ್ನು ಅವರು ಕನ್ಸ್ಯೂಮ್ ಮಾಡ್ತಾರೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ತಪ್ಪಂತೂ ಖಂಡಿತ ಅಲ್ಲ ಓಕೆನಾ ಆನಂತರ ಎಲ್ಲ ಫ್ಯಾಮಿಲಿ ಅಂದರೆ ಕುಟುಂಬ ಅಂದ್ರೆ ಕೂಡು ಕುಟುಂಬದಲ್ಲಿ ಇರಬೇಕು ಎಲ್ಲರೂ ಒಟ್ಟಿಗೆ ಇರಬೇಕು ಎಲ್ಲರೂ ಪ್ರೀತಿಯಿಂದ ಇರಬೇಕಂದ ತುಂಬ ಆಸೆಯನ್ನು ಹೊಂದತಕ್ಕಂಥವ್ರೆ ಚಂದ್ರನ ಚಂದ್ರನಕ್ಷರದಲ್ಲಿ ಹೆಸರನ್ನ ಇಟ್ಕೊಂಡವ್ರು ಬಹಳ 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 ಫೇವರೇಬಲ್ ಆಗುತ್ತೆ ತುಂಬಾ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಇನ್ನು ಕೆಲವ್ರಿಗೆ ಏನಿರ್ತದೆ ಅಂದ್ರೆ ಯಾವಾಗಲೂ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಇದೆಲ್ಲ ಟೆನ್ಷನ್ ಅವರನ್ನ ಕಾಡ್ಲಿಕ್ಕೆ ಶುರು ಆಗುತ್ತೆ ತಪ್ಪಂತೂ ಖಂಡಿತ ಅಲ್ಲ ಇವತ್ತಲ್ಲ ನಾಳೆ ಅವರ ಪಾಲಿಗೆ ಒಂದು ಭೂಮಿ ಒಂದು ಮನೆ ಒಂದು ವಾಹನ ಆಗುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತದೆ ಚಂದ್ರನಕ್ಷರದಲ್ಲಿ ಹೆಸರು ಇಟ್ಕೊಂಡವರಿಗೆ ತಾಯಿ ಎಷ್ಟೋರಿಗೆ ಜೊತೆಗಿರ್ತಾರೆ ಅಷ್ಟೋರಿಗೆ ಅವ್ರಿಗೆ ಅಂತೂ ಸಮಸ್ಯೆ ಅಲ್ಲ ತಾಯಿ ಹೊರಟೋದ ನಂತರ ಕೂಡ ತಾಯಿಯ ನೆನಪಲ್ಲೇ ಇದ್ರು ಕೂಡ ಅದಕ್ಕೆ ಪ್ರಾಬ್ಲಮ್ ಅಂತೂ ಖಂಡಿತ ಕ್ರಿಯೇಟ್ ಮಾಡಲ್ಲ ಒಟ್ಟಾರೆ ತಾಯಿಯನ್ನು ತುಂಬ ಪ್ರೀತಿಸಬೇಕು ತಾಯಿ ಜೊತೆಗೆ ಇರಬೇಕು ಅಂತ ಇಂಡಿಕೇಶನ್ ಇದೆ ಚಂದ್ರನಕ್ಷರದಲ್ಲಿ ಹೆಸರು ಹೆಸರಿಟ್ಕೊಂಡವ್ರಿಗೆ ಬಹಳ ವಿಶೇಷವಾಗಿ ಹೇಳಬೇಕಾದ್ರೆ ಲೈಫಲ್ಲಿ ತುಂಬ ಅಚೀವ್ಮೆಂಟ್ ಬೇಕಾದರೆ ನಿಮ್ಮ ಕುಟುಂಬದವರು ಯಾರು ಇರ್ತಾರೆ ಯಾರೇ ಇರಲಿ ಬೇಕಾದ್ರೆ ಅದು ನಿಮ್ಮ ಈಗ ವಿಶೇಷವಾದ ರೀತಿಯಲ್ಲಿ ದೈವದ ಕುಟುಂಬ ಓಕೆ ನಾನು ನಿಮ್ಮ ದೈವ ಅಥವಾ ನಿಮ್ಮ ದೇವರು ಅಥವಾ ನಿಮ್ಮ ಮನೆ ದೇವರು ಇರುವಂಥ ಕುಟುಂಬ ಮನೆ ದೇವರು ಇರುವಂತಹ ಮನೆ ಯಾವುದು ಅಲ್ಲಿಗೆ ಯಾವಾಗಲೂ ಭೇಟಿ ಕೊಡುವುದು ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ಅಥವಾ ನಿಮ್ಮ ದೈವ ದೇವರಿಗೆ ಏನಾದರೂ ನೀವು ಒಂದು ಕಾಣಿಕೆ ರೂಪದಲ್ಲಿ ಅರ್ಪಿಸ್ತೀರಾ ಅದನ್ನ ಅರ್ಪಿಸುದು ಅದು ಸಂಕ್ರಾಂತಿ ದಿವಸ ಇದು ಬಹಳ ಬಹಳ ಫೇವರಬಲ್ ರಿಸಲ್ಟನ್ನು ಅನ್ನ ಕೊಡುತ್ತೆ ಚಂದ್ರನಕ್ಷರದಲ್ಲಿ ಹೆಸರನ್ನ ಇಟ್ಕೊಂಡವ್ರಿಗೆ ಬಹಳ ಫೇವರಬಲ್ ಆಗುತ್ತೆ ಹೆಸರನ್ನು ಇಟ್ಕೊಂಡವ್ರಿಗೆ ನಿಮ್ಮ ಒಡ ಹುಟ್ಟಿದವರು ಸಮಸ್ಯೆಯನ್ನು ಅನುಭವಿಸಿ ಅನುಭವಿಸ್ತಾರೆ ಅಂದ್ರೆ ಒಂದು ಇಂಡಿಕೇಶನ್ ಇದೆ ಅವ್ರಿಗೇನೋ ಒಂದು ಸಮಸ್ಯೆ ಕಾಡುತ್ತೆ ಅವ್ರಿಗೇನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈ ಪರಿಸ್ಥಿತಿಯನ್ನು ನೀವು ನೋಡ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ ಯಾತೋ ಅವರ ಫ್ಯಾಮಿಲಿ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾತೋ ಅವರ ಅವರ ನಿಮ್ಮ ಒಡ ಹುಟ್ಟಿದವರ ಮ್ಯಾರಿಡ್ ಲೈಫ್ ಏನೋ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಇದನ್ನು ಮೇಂಟೈನ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಆ ನಂತರ ನೋಡ್ಕೊಳ್ಳಿ ನಿಮ್ಮ ಒಡ ಹುಟ್ಟಿದವರು ಇಲ್ಲ ಅಂದಾಗ ಏನಾಗುತ್ತೆ ಚಂದ್ರನಕ್ಷರದ ಯಾರೆಲ್ಲ ಹೆಸರನ್ನ ಇಟ್ಕೊಂಡಿರ್ತಾರೆ ಅವರಿಗೆ ಬಹಳ ವಿಶೇಷವಾಗಿ ನಿಮ್ಮ ಅಕ್ಕಪಕ್ಕದವರನ್ನೇ ನೋಡಿಕೊಳ್ಳಿ ತೊಮ್ಮೆ ಬಿ ಅವರು ಕೂಡ ಯಾತೋ ಮ್ಯಾರಿಡ್ ಲೈಫ್ ಅಲ್ಲಿ ತೊಂದರೆ ಅನುಭವಿಸ್ತಾ ಇರ್ತಾರೆ ಅಥವಾ ಅಲ್ಲಿ ಒಂಟಿಯಾಗಿ ಯಾರು ಇರ್ತಾರೆ ಅಥವಾ ಅವರ ಮ್ಯಾರಿಡ್ ಡಿವೋರ್ಸ್ ಆಗಿ ಹೋಗಿರ್ತದೆ ಇಂತಹ ವ್ಯಕ್ತಿಗಳು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಸಿಗ್ತಾರೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಚಂದ್ರನಕ್ಷರ ಹೆಸರಿ ಹೆಸರನ್ನ ಇಟ್ಟುಕೊಂಡವರಿಗೆ ಚಂದ್ರನಕ್ಷರ ಯಾವ ಹೆಸರು ಬರ್ತದೆ ಯ ಹಾಗಾದ್ರೆ ಚಂದ್ರನಕ್ಷರ ಹೆಸರು ಇದೆಲ್ಲ ಬರುತ್ತೆ ಇನ್ನೇನಿರ್ತದೆ ಫರ್ದರ್ ಹೇಳಿಕೊಡ್ತೇನೆ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಸರ್ ನಮಸ್ತೆ ನಮಸ್ತೆ ಸರ್ ಇದು ಗಣೇಶ್ ಗಣೇಶ್ ಅವ್ರೆ ಎಲ್ಲಿಂದ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ಓಕೆ ಅವರೇ ನಿಮ್ಮ ಹುಟ್ಟಿದ ದಿನಾಂಕ ಸಮಯ ನಾಲ್ಕು ಸಾಲು ಬೆಳಿಗ್ಗೆ ಹುಟ್ಟಿದಲ್ಲಿ ಸರ್ ಹುಟ್ಟಿದಲ್ಲಿ ತಾವು ಉಡುಪಿ ಉಡುಪಿಯಲ್ಲಿ ಓಕೆ ನಕ್ಷತ್ರ ಗೊತ್ತಾ ಅನುರಾಧ ನಕ್ಷತ್ರ ವೃಷಿಕರ ಓಕೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ ಪರವಾಗಿಲ್ಲ ಓಕೆ ಸರ್ ಸೊ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಮದ್ವೆ ಆಗಿದೆ ನಿಮ್ಗೆ ಆಗಿದೆ ಸರಿ ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿ ಸರ್ ಕೆಲಸದ ಬಗ್ಗೆ ಸ್ವಲ್ಪ ನೋಡಿ ಏನು ಗೊತ್ತಾ ನಿಮಗೆ ಒಂದು ಮಾತಾಡ್ತೇನೆ ಅನುರ ಅನುರಾಧ ನಕ್ಷ ರಾಶಿ ವೃಷ್ಟಿಕ ರಾಶಿ ಜಾತಕ ಮತ್ತೆ ಕರ್ಕಾಟಕ ಲಗ್ನ ಓಕೆ ಶುಕ್ರ ದೇಶ ನಡೀತಾ ಒಂಟೀಗ ಪರವಾಗಿಲ್ಲ ಸೊ ಕೆಲಸದಲ್ಲಿ ಏನಾಗುತ್ತೆ ಅಂದ್ರೆ ಕೆಲಸದಲ್ಲಿ ಯಾವತ್ತಿದು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಜಾತಕ ಅಲ್ಲ ಸರ್ ಇದು ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ ನೀವು ಏನೇ ಕೆಲಸ ಮಾಡಿ ಅದರಲ್ಲಿ ಒಂದು ಇರಿಟೇಷನ್ ಇರ್ತದೆ ಒಂದು ಒಂದಷ್ಟು ನಿಮ್ಗೆ ಏನಿರ್ತದೆ ಅಲ್ಲಿ ಟಾರ್ಗೆಟನ್ನು ಕೊಟ್ಟಿರ್ತಾರೆ ಒಂದಷ್ಟು ಕೆಲಸ ನಿಮ್ಮಿಂದ ಮಾಡಿಸ್ತಾರೆ ಎಲ್ಲ ಮಾಡಿಸ್ತಾರೆ ಲಾಭ ಬರುವುದು ಕೂಡ ಕಡಿಮೆನೆ ಕೆಲಸದ ವಿಚಾರದಲ್ಲಿ ಈ ಜಾತಕ ಯಾವಾಗಲೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಅಂದ್ರೆ ಇಂಡಿಕೇಶನ್ ಅಲ್ಲೋ ಸರ್ ಕೆಲಸದಲ್ಲಿ ನಿಮಗೆ ಇದುವರೆಗೂ ಕೂಡ ಸ್ಯಾಟಿಸ್ಫೈಡ್ ಸಿಕ್ಕಲೇ ಇಲ್ಲ ಅಂತ ಇಂಡಿಕೇಶನ್ ಉಂಟಲ್ಲ ಸರ್ ರೈಟ್

ಿದೆ ಈಗ ಸ್ವಲ್ಪ ಮಾಡಿಸಿದ್ದೇನೆ ನೀವ್ ಏನೇ ಮಾಡಿ ಸರ್ ಬಟ್ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಅಂತ ಇರುತ್ತೆ ಸರ್ ಓಕೆನಾ ಕೆಲಸದ ವಿಚಾರದಲ್ಲಿನೇ ಈ ಜಾಗ ಪ್ರಾಬ್ಲಮ್ ಅನ್ನ ಅನುಭವಿಸಿದೆ ಮತ್ತೊಂದೇನಂದ್ರೆ ಏನಂದ್ರೆ ನಿಮಗೆ ಮದುವೆ ಜೀವನ ಓಕೆನಾ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಸರ್ ಬಟ್ ಈಗ ನೋಡಿ ಈಗ ಏನಾಗುತ್ತೆ ಅಂದ್ರೆ ನಿಮಗೆ ನಲ್ವತ್ತು ಸ್ಟಾರ್ಟ್ ಆಗಿದೆ ಓಕೆ ಈಗ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ತರ್ಟಿ ಟು ತರ್ಟಿ ತರ್ಟಿ ಟು ತರ್ಟಿ ನೈನ್ ಅಲ್ಲಿ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಹೋಗಿದ್ದೀರಾ ಮುಂದೆ ಪರವಾಗಿಲ್ಲ ಅಂತ ಇಂಡಿಕೇಶನ್ ಇದೆ ತರ್ಟಿ ಟು ತರ್ಟಿ ನೈನ್ ಅಲ್ಲಿ ಸಾಧಾರಣ ಮಟ್ಟಿಗೆ ಸರ್ ಮನೆ ಮಾಡುವಂತ ಯೋಗ ಇತ್ತು ಮನೆ ಮಾಡಿದ್ರೆ ತರ್ಟಿ ಟು ತರ್ಟಿ ನೈನ್ ಅಲ್ಲಿ ಇಲ್ಲ ಸರ್ ಯೋಚನೆ ಮಾಡುದು ಇದ್ರಲ್ಲಿ ಇತ್ತು ಮನೆ ಮಾಡ್ಬೇಕು ಅಂತ ಆಗ್ಲೇ ಇಲ್ಲ ಚೇಂಜ್ ಮಾಡಿದ್ರ ಮನೆ ಚೇಂಜ್ ಮಾಡಿದ್ರ ಮನೆ ಅಲ್ಲ ಅಂದ್ರೆ ಇದ್ದ ಮನೆಯನ್ನ ಬೇರೆ ಮನೆಗೆ ಹೋದ್ರ ಅಥವಾ ಮನೆಯಲ್ಲಿ ಏನಾದ್ರು ಚೇಂಜ್ ಮಾಡಿದ್ರೆ ಮನೆಯಲ್ಲೇ ಇದ್ದೇವೆ ಹ್ಮ್ ಮನೆ ಮಾಡ್ಬೇಕಂತ ಒಂದ್ಸಲ ಮನ್ಸ್ ಮಾಡಿತ್ತು ಅದು ಯೋಗ ಇತ್ತು ಸರ್ ಬಟ್ ಅದು ಕೂಡ ಹೊರಟೋಯ್ತು ಅದು ಪರವಾಗಿಲ್ಲ ಬಿಡಿ ಏನೋ ಒಂದು ಓಕೆ ಬಟ್ ಈಗ ತರ್ಟಿಯ ಸೀರೀಸ್ ನಡೀತಾಂಡು ಈ ಮೂಮೆಂಟಲ್ಲಿ ಕೂಡ ಮನೆ ಮಾಡುವಂಥ ಯೋಗ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಪರವಾಗಿಲ್ಲ ಮನೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಮನೆ ಚೇಂಜ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಪರವಾಗಿಲ್ಲ ಬಟ್ ಕರ್ಕಾಟಕ ಲಗ್ನ ಜಾತಕಕ್ಕೆ ಕಾರ್ಯಕ್ಷೇತ್ರ ಏನಿರ್ತದೆ ಸಾಧಾರಣ ಮಟ್ಟಿಗೆ ಇರ್ತದೆ ತುಂಬ ದೊಡ್ಡ ಮಟ್ಟಿಗೆ ಹೋಗುವಂಥ ಸಾಧ್ಯ ತೀರಾ ಕಡಿಮೆ ಬಟ್ ಇನ್ನು ಮುಂದೆ ಹೋಗುತ್ತೆ ಅಂತ ಇದೆ ನೋಡಿ ನನ್ನ ಪ್ರೋಗ್ರಾಮನ್ನು ನೋಡ್ತಾ ಹೋಗಿ ಈ ಒಂದು ಗಣೇಶ್ ಅಂತ ಹೆಸರಿದೆ ಅಥವಾ ಕಾಕಾ ಅಂತ ಹೆಸರಿದೆ ಇದು ಕುಜನ ಮೇಲಿಂದ ಅದು ಇಂಪ್ಯಾಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅದನ್ನ ಹೇಳಿಕಿ ಕೊಡ್ತೇನೆ ದಯವಿಟ್ಟು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬೇರೆ ಏನ್ ಮಾಡಬೇಕಂತ ಏನಿಲ್ಲ ಆಲ್ರೆಡಿ ಸರ್ ಅದನ್ನ ಟಿವಿ ನೋಡ್ಕೊತಾ ಹೋಗಿ ಸರ್ ಓಕೆನಾ ಹೇಳಿಕೊಡ್ತೇನೆ ಓಕೆನಾ ಚಿಂತೆ ಮಾಡಬೇಡಿ ಓಕೆನಾ ಆ ಆನಂದ್ರ ಏನಾಗುತ್ತೆ ಅಂದ್ರೆ ಈ ಜಾತಕದಲ್ಲಿ ಏನಿರುತ್ತೆ ಅಂದ್ರೆ ಬಹಳ ವಿಶೇಷ ರೀತಿಯಲ್ಲಿ ಒಂದೇ ಒಂದು ಮಾತು ನಿಮಗೆ ಗಣೇಶ್ ಅವರೇ ದಯವಿಟ್ಟು ನಿಮ್ಮ ಸೀಕ್ರೆಟ್ಸ್ ಅನ್ನ ಯಾರ ಜೊತೆ ಕೂಡ ಶೇರ್ ಮಾಡಬಾರ್ದು ಓಕೆನಾ ನಿಮ್ಮ ಸ್ನೇಹಿತರು ಇರ್ತಾರೆ ಯಾರಾದರೂ ಇರ್ತಾರೆ ಒಳ್ಳೆ ಇರುತ್ತೆ ಅವ್ರು ಯಾಕಂದ್ರೆ ನಿಮಗೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಕಾಡುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಉಂಟು ಸರ್ ಬಹಳ ಜಾಗೃತರಾಗಿರಿ ಸೀಕ್ರೆಟ್ಸ್ ಅವ್ರ ಜೊತೆ ಶೇರ್ ಮಾಡಬೇಡಿ ಇಷ್ಟಂತೂ ಹೇಳ್ಕೊಳ್ಳಿ ಆನಂದ್ರೆ ನನ್ನ ಕಾರ್ಯಕ್ರಮ ನೋಡ್ತಾ ಹೋಗಿ ಈ ಕಾಕಾಗ ಅಕ್ಷರ ಅಂದ್ರೆ ಗಣೇಶ ಎನ್ನು ಜಿ ಅಕ್ಷರ ಮತ್ತೆ ಕೆ ಅಕ್ಷರದವ್ರಿಗೆ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅವ್ರು ಏನ್ ಮಾಡ್ಬೇಕು ಅದನ್ನು ಹೇಳ್ಕೊಳ್ಳಿಕ್ಕೆ ಖಂಡಿತ ಪ್ರ ಮಾಡ್ತೀನಿ ಸರ್ ಓಕೆನಾ ಸೊ ಅಲ್ಲಿವರೆಗೆ ವೇಟ್ ಮಾಡಿ ಓಕೆ ನೋಡ್ತಾ ಹೋಗಿ ತುಂಬ ಚೆನ್ನಾಗಿದೆ ಬಟ್ ಇಷ್ಟೊಂದು ಎ ಸೀರೀಸ್ಗೆ ಸ್ಟಾರ್ಟ್ ಆಗಿದೆ ಖಂಡಿತ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ ಇದ್ದ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತೀರ ಅಥವಾ ಏನ್ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರೆ ಅದನ್ನ ಬಿಟ್ಟು ಬೇರೆ ಮಾಡ್ತೀರಾ ಮತ್ತೊಂದು ಇಂಡಿಕೇಶನ್ ಅದೊಂದು ಘಟನೆ ಘಟಿಸಿದೆ ಸರ್ ಸ್ವಲ್ಪ ಸಮಯ ವೇಟ್ ಮಾಡಿ ಅಂತ ಹೇಳ್ತೀನಿ ಎಲ್ಲ ರೀತಿ ಒಳ್ಳೆ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರ ಒಳ್ಳೆ ಆಗಲಿ ಕರೆದಕ್ಕೆ ಅಲ್ಲ ಪರವಾಗಿಲ್ಲ ಮಾಡಿ ನೀವು ಇದಕ್ಕೆ ಯಾವಾಗ ಚೇಂಜ್ ಮಾಡಿದೆ ಹೇಳಿ ಎಂಟು ಸೊ ಕರೆಕ್ಟ್ ಅದು ಮತ್ತೆ ಸರಿ ನಲ್ವತ್ ಬಂದಾಗ ಚೇಂಜ್ ಆಗ್ಬೇಕಂತ ಅಂದ್ರೆ ಫೋರ್ಟಿ ನಂತರ ನಿಮ್ಮ ಕಾರ್ಯಕ್ಷೇತ್ರ ಬದಲಾವಣೆ ಆಲ್ರೆಡಿ ಆಗಿದೆ ಈಗ ಅದರಲ್ಲಿ ಮಾಡ್ಕೊಂಡು ಹೋಗಿ ಓಕೆ ನೋ ಪ್ರಾಬ್ಲಮ್ ಓಕೆನಾ ತೊಂದರೆ ಇಲ್ಲ ಅಂದ್ರೆ ಅಲ್ಲಿ ಏನಾಗುತ್ತೆ ಗೊತ್ತಾ ನೋಡಿ ನಾನು ಮೊದ್ಲೇ ಒಂದು ಹೇಳಿದ್ದೇನೆ ಸಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಸರ್ ಓಕೆನಾ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರುವುದಿಲ್ಲ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಓಕೆನಾ ಬಟ್ ನೀವು ಮೆಹತ್ ಮಾಡ್ಬೇಕಾಗುತ್ತೆ ನೀವು ತುಂಬಾ ಅದ್ರಲ್ಲಿ ಶ್ರಮ ವಹಿಸಬೇಕಾಗುತ್ತೆ ಆ ಹೋಗಿ ಒಳ್ಳೇದಾಗುತ್ತೆ ಬಟ್ ನಿಮ್ಗೆ ಮೇಜರ್ ರಿಸಲ್ಟ್ ಏನಿರ್ತದೆ ನಿಮ್ಮ ಮನೆ ಚೇಂಜ್ ಆಗುವಂತ ರಿಸಲ್ಟ್ ಮೇಜರ್ ರಿಸಲ್ಟ್ ಇರ್ತದೆ ಕಾರ್ಯಕ್ಷೇತ್ರ ಆಲ್ರೆಡಿ ಬದಲಾವಣೆ ಆಗಿದೆ ಅದ್ರಲ್ಲಿ ಹೋಗಿ ನೀವೇನು ತೊಂದ್ರೆ ಇಲ್ಲ ಟಿವಿ ನೋಡಿ ಹೋಗಿ ನಾನು ಕೆಲವು ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಗಣೇಶ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ಓಕೆ ಎಸ್ ಕಾರ್ಯಕ್ಷರ ತೊಂದರೆ ಇಲ್ಲ ಮತ್ತೆ ತೊಂದರೆ ಇಲ್ಲದೆ ನೀವು ಯಾಕೆಪ್ಪ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀಗ ರೈಟ್ ತಾನೇ ಅದು ತೊಂದರೆ ಬರಲೇಬೇಕು ಇರುವುದೇ ಜಾತಕ ಏನೂ ಮಾಡಕ್ಕಾಗಲ್ಲ ಓಕೆ ಸೊ ನಿಮಗೆ ಗೊತ್ತಾಯ್ತೀ ನಮ್ಮ ಚಂದ್ರನ ಅಕ್ಷರದಲ್ಲಿ ಹೆಸರನ್ನ ಸೊ ಏನೆಲ್ಲ ಹೇಳಿದೆ ನೋಡ್ಕೊಳ್ಳಿ ನೀವು ಇದನ್ನ ಟೆಸ್ಟ್ ಮಾಡಿ ನೋಡಿ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಇನ್ನೇನಾಗುತ್ತೆ ಯಾರ ಅಕ್ಷರ ಯಾರೆಲ್ಲ ಹೆಸರು ಇಟ್ಕೊಂಡಿದ್ದಾರೆ ನಿಮ್ಮ ತಂದೆಯ ಆರೋಗ್ಯ Ado ತೊಂದರೆಗೊಳಗಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ತಂದೆ ಆರೋಗ್ಯ ತುಂಬ ಸುಲಭ ಅಲ್ಲ ಅವ್ರಿಗೆ ಮೇಜರ್ ಸಮಸ್ಯೆಗಳು ಉಂಟಾಗುತ್ತವೆ ಅಂತ ಒಂದು ಇಂಡಿಕೇಷನ್ ಇದೆ ಅದರ ಬಗ್ಗೆ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು ತಂದೆ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದರೂ ಕೂಡ ನೀವೇನು ಮಾಡಬೇಕಾಗುತ್ತೆ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಅಥವಾ ಅವ್ರಿಗೆ ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನು ಕೊಡಿಸಬೇಕಾದ ಅನಿವಾರ್ಯತೆ ಉಂಟು ಇದು ಎಲ್ಲರಿಗೂ ಆಗುತ್ತೆ ಅಂತ ಹೇಳಲ್ಲ ಬಟ್ ಜಾತಕದ ಪೊಸಿಷನ್ ನೋಡಿಕೊಂಡು ನಾವು ಡಿಸಿಷನ್ ತೊಗೊಳ್ಬೇಕಾಗುತ್ತೆ ತಂದೆ ಆರೋಗ್ಯ ಹೇಗಿರುತ್ತೆ ಓಕೆ ನಾವು ಗೊತ್ತಾಯಿತು ನೆಕ್ಸ್ಟ್ ಏನಿರ್ತದೆ ನಿಮಗೆ ಯಾವತ್ತು ಕೂಡ ಇನ್ನೊಂದು ಚಿಂತೆ ಏನು ಕಾಡದೆ ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಬಹಳಷ್ಟು ಚಿಂತೆ ನಿಮ್ಮನ್ನು ಕಾಡಿಯೇ ಕಾಡ್ತವೆ ಮಕ್ಕಳು ಮುಂದೆ ಹೋಗಿ ಏನ್ ಮಾಡ್ತಾರೋ ಅವ್ರು ಈಗಾಗಲೇ ಹೀಗೆ ಕೆಲಸ ಮಾಡ್ತಾರೋ ಇಲ್ಲವೋ ಅವ್ರಿಗೇನು ಮಾಡಿಡಬೇಕೋ ಈ ಚಿಂತೆ ನಿಮ್ಮನ್ನು ಬಹಳ ಮೇಜರ್ ಆಗಿ ಕಾಡುತ್ತೆ ಚಂದ್ರನ ಅಕ್ಷರದಿಂದ ಹೆಸರನ್ನ ಇಟ್ಕೊಂಡು ಅವ್ರಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಚಂದ್ರನ ಅಕ್ಷರದಿಂದ ಯಾರೆಲ್ಲ ಹೆಸರು ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಈ ಮೇಜರ್ ಆದ ಒಂದು ಇಂಪ್ಯಾಕ್ಟ್ ಏನು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಕ್ಕಳ ವಿಚಾರದಲ್ಲಿ ಬಹಳ ವಿಶೇಷ ರೈಟ್ ತಾನೆ ಅಂದ್ರೆ ಫುಡ್ ರಿಲೇಟೆಡ್ ಏನು ಅದಂತೂ ನಿಮಗೆ ಬಂದೇ ಬರುತ್ತೆ ಅಲ್ವಾ ಬೇರೆ ಬೇರೆ ಕಡೆ ಹೋಗಿ ಆ ವೆರೈಟಿ ವೆರೈಟಿ ಮಾಡಿ ತಿನ್ನುವುದು ಕೆಲವರಿಗೆ ಅಥವಾ ಇಷ್ಟವಾದನ್ನು ಮಾಡಿ ತಿನ್ನುವುದು ಅವರಿಗೆ ಭಾಳ ಭಾಳ ಫೇವರೇಬಲ್ ಆಗುತ್ತೆ ಅದು ಯಾವುದೇ ಸಮಸ್ಯೆ ಅಂತ ಅಲ್ಲ ಅದಕ್ಕೆ ಬೇಕಾದಂತೆ ನೀವು ಮುಂದೆ ಹೋಗ್ಬೋದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ ಓಕೆನಾ ಆನಂದ್ರೆ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟ ಮ್ಯಾರಿಡ್ ಲೈಫ್ ಓಕೆನಾ ಕೆಲವರಿಗೆ ಮ್ಯಾರಿಡ್ ಲೈಫ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅದನ್ನು ನೋಡ್ಕೊಳ್ಬೇಕು ಬಟ್ ನೀವೇನಾದರೂ ಮೇಂಟೈನ್ ಮಾಡಲಿಕ್ಕೆ ನೋಡಿದಾಗ ಅಂದರೆ ನಿಮ್ಮ ಯಾರು ನಿಮ್ಮ ಪಾರ್ಟ್ನರ್ ಇದ್ದಾರೆ ಅವರನ್ನು ಮೇಂಟೈನ್ ಮಾಡಲಿಕ್ಕೆ ನೋಡಿದಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಬಟ್ ಇನ್ನೊಂದು ವಿಚಾರ ಏನಂದರೆ ನಿಮಗೆ ನಾನು ಮೊದಲೇ ಹೇಳಿದೆ ದುಡ್ಡಿನ ವಿಚಾರದಲ್ಲಿ ಯಾವಾಗಲೂ ಸಮಸ್ಯೆ ಕಾಡುತ್ತೆ ಅಥವಾ ದುಡ್ಡಿನ ವಿಚಾರ ಯಾಕೆ ಸಮಸ್ಯೆ ಕಾಡುತ್ತೆ ಇದೊಂದು ಬಹಳ ಮೇಜರ್ ಆಗಿರೋದು ಯಾಕೆ ಈಗ ಚಂದ್ರನಕ್ಷರ ಅಂತಲ್ಲ ಎಲ್ಲರಿಗೂ ಕೂಡ ಓಕೆನಾ ಚಂದ್ರನಾಕ್ಷರ ಅಂತಲ್ಲ ಎಲ್ಲರಿಗೂ ಕೂಡ ದುಡ್ಡಿನ ವಿಚಾರ ಹಾಕಿ ಸಮಸ್ಯೆ ಕಾಡುತ್ತೆ ಅಂದರೆ ತೊ ನಾನು ಹೇಳ್ತೀನಿ ನಿಮಗೆ ಕೇಳಿಸ್ಕೊಳ್ಳಿ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಸ್ತ್ರೀಯ ಜೊತೆಗೆ ನಿಮ್ಮ ಸಂಬಂಧ ಸರಿಯಿಲ್ಲ ಅಂತ ಉಂಟು ಅವ್ರ ಜೊತೆಗೆ ನೀವು ಮಾತಾಡೋಕ್ಕೆ ಇಷ್ಟಪಡಲ್ಲ ಮಾತಾಡಿದವ್ರು ಇರಿಟೇಟ್ ಮಾಡ್ತಾರೆ ಬೇಕಾಗಿಲ್ಲ ಅವ್ರ ದೂರನೇ ಇರಲಿ ಅಥವಾ ನಿಮ್ಮ ಪತ್ನಿ ಜೊತೆಗೆ ರೈಟ್ ತಾನೇ ಮೇ ಬಿ ಪತ್ನಿ ಅಥವಾ ಯಾರಾದರೂ ಸ್ತ್ರೀಯರ ಜೊತೆಗೆ ಓಕೆನಾ ಸೊ ಎಲ್ಲೋ ಒಂದು ಕಡೆ ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಸ್ತ್ರೀ ಜೊತೆಗೆ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವರನ್ನು ನೋಡಿದರೆ ಆಗೋದಿಲ್ಲ ಅವರಲ್ಲಿ ಸಮಸ್ಯೆ ಇದೆ ಅಥವಾ ಅವ್ರು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾರೆ ನಿಮಗೆ ಅವರ ಹತ್ರ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಲಿಕ್ಕೆ ಆಗ್ತಾನೆ ಇಲ್ಲ ಅಂದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಬಲ್ಲೆ ಯಾವುದೇ ಜಾತಕ ಯಾವುದೇ ಲಗ್ನ ಯಾವುದೇ ಹೆಸರು ನಿಮಗೆ ದುಡ್ಡಿನ ವಿಚಾರ ಪ್ರಾಬ್ಲಮ್ ಇದೆ ಓಕೆನಾ ಹಾಗಾದರೆ ದುಡ್ಡಿನ ವಿಚಾರ ಪ್ರಾಬ್ಲಮನ್ನು ನಿವಾರಣೆ ಮಾಡಿ ಈಗೇನು ಮಾಡಬೇಕು ಅಥವಾ ಅವ್ರ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಅವರ ಜೊತೆಗೆ ಮಾತಾಡಿ ಯೋಗಕ್ಷೇಮ ವಿಚಾರ ಮಾಡಿ ಆವಾಗ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಂತ ಅದೇ ರೀತಿ ಇವರಿಗೂ ಕೂಡ ಯಾರಿಗೆ ಯಾರ ಲಾಭ ಅಕ್ಷರದ ಹೆಸರಿದೆ ಅಲ್ವಾ ಅವರಿಗೂ ಕೂಡ ಇದೇ ಇಂಪ್ಯಾಕ್ಟ್ ಇರ್ತದೆ ಯಾರ ಜೊತೆನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅದಕ್ಕೋಸ್ಕರ ದುಡ್ಡಿನ ವಿಚಾರದಲ್ಲಿ ಬಾರಿ ಬಾರಿಗೂ ಸಮಸ್ಯೆಯನ್ನು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಇದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ನೀವು ಅನುಭವಿಸ್ತೀರ ಓಕೆ ಈಗ ತಂದೆ ವಿಚಾರ ಗೊತ್ತಾಯಿತು ಮಕ್ಕಳ ವಿಚಾರ ಗೊತ್ತಾಯಿತು ಮದುವೆ ವಿಚಾರದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಬಟ್ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಅಂಥದ್ದೇನು ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳ್ತೇನೆ ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಥವಾ ಒಡ ಹುಟ್ಟಿದರ ಜೊತೆಗೆ ಸಂಬಂಧಗಳು ಸ್ವಲ್ಪ ಬಿಗಡಾಯಿಸಿ ಅದೊಂದು ವಿಚಾರ ಇರ್ತದೆ ಅದನ್ನು ನೋಡ್ಕೊಳ್ಬೇಕು ಅಕ್ಕಪಕ್ಕ ಮನೆಯವರ ಜೊತೆಗೆ ಸಂಬಂಧಗಳನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದಂತ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡುತ್ತೆ ಬಟ್ ನೀವ್ ಏನ್ ಮಾಡ್ಬೇಕಂದ್ರೆ ಚಂದ್ರನಕ್ಷರನ್ನ ಹೆಸರಿಟ್ಕೊಂಡವರು ನಾನು ಹೇಳೋದಾದರೆ ಫುಡ್ ಡೊನೇಟ್ ಮಾಡೋದು ಬಹಳ ಅತ್ಯುತ್ತಮವಾದ ಪರಿಹಾರ ಯಾಕಂದರೆ ನೀವೇನು ಇಷ್ಟಪಡ್ತೀರಾ ಏನು ತಿಂತೀರ ನೀವೇನು ಇಷ್ಟಪಡ್ತೀರಾ ಅದನ್ನೇ ಡೊನೇಟ್ ಮಾಡೋದೇನಿದೆಯಲ್ವ ಅದು ಬಹಳ ಬಹಳ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡುತ್ತೆ ಆನಂತರ ಮೇಲ್ ಜಾತಕ ಫೀಮೇಲ್ ಜಾತಕ ಎರಡಕ್ಕೂ ಕೂಡ ನಿಮ್ಮ ಇನ್ ಲಾಸ್ ಯಾರು ಇರ್ತಾರೆ ಅಂದರೆ ಗಂಡ ಆದರೆ ಹೆಂಡತಿ ಮನೆ ಕಡೆಯವರು ಹೆಂಡತಿ ಆದರೆ ಗಂಡನ ಮನೆ ಕಡೆಯವರು ತೋ ಇವ್ರ ಜೊತೆಗೆ ಒಳ್ಳೆಯ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಲೇಬೇಕಾದಂತಹ ಅನಿವಾರ್ಯತು ಅಷ್ಟು ಮಾಡಿದಾಗಲೇ ಲೈಫಲ್ಲಿ ನಿಮಗೆ ಬರತಕ್ಕಂತಹ ಒಂದಷ್ಟು ಕಠಿಣಾತಿ ಕಠಿಣ ತೊಂದರೆಗಳು ಅಥವಾ ಬಹಳಷ್ಟು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಹ ತೊಂದರೆಗಳು ನಿಮ್ಮನ್ನು ಕಾಡ್ತಾ ಉಂಟು ಅಂತಾದಾಗ ಮೇ ಬಿ ಅದರಲ್ಲಿ ಕೂಡ ರಿಲೀಫ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಇನ್ನೇನಿರ್ತದಪ್ಪ ಖಂಡಿತ ಹೇಳಿಕೊಡ್ತೇನೆ ಸಮಯ ಹೋದದ್ದೇ ಗೊತ್ತಾಗಿಲ್ಲ ಮಾತಾಡ್ದ ಮಾತಾಡ್ದ ವಾಸ್ತು ಬಗ್ಗೆ ಮಾತಾಡಬೇಕಿತ್ತು ಸೊ ಡ್ರಾಪ್ ಆಯಿತು ಖಂಡಿತ ನಾಳೆ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ತೊಂದರೆ ಇಲ್ಲ ಓಕೆನಾ ಈಗ ನನಗೆ ಸಿಗ್ನಲ್ ಬಂದಾಗಲೇ ಗೊತ್ತಾಗಿತ್ತು ಸಮಯ ಮೀರಿ ಹೋಯ್ತು ಅಂತ ಇದು ಪರಿಸ್ಥಿತಿ ಓಕೆ ಎನಿವೆ ಈಗ ಚಂದ್ರನ ವಿಚಾರಗಳು ಒಂದಷ್ಟು ಹೇಳಿದೆ ಇನ್ನಷ್ಟು ವಿಚಾರಗಳನ್ನು ಫರ್ದರ್ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಎಲ್ಲ ಅಕ್ಷರದವರಿಗೂ ಕೂಡ ಒಂದಷ್ಟು ಪ್ರಿಡಿಕ್ಷನ್ ಮಾಡಿ ತೋರಿಸ್ತೇನೆ ಅದರಲ್ಲೂ ಕೂಡ ನಿಮ್ಮ ಅಕ್ಷ ನಿಮ್ಮ ಹೆಸರುಗಳೇ ಗೊತ್ತಿದ್ದಾಗ ಪ್ರಿಡಿಕ್ಷನ್ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅಲ್ವಾ ಬಟ್ ನಾನು ನಾರ್ಮಲ್ ಆಗಿ ಪ್ರಿಕ್ಷನ್ ಮಾಡ್ತಾ ಇದ್ದೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ಪರಿಹಾರಗಳನ್ನು ಕೂಡ ಹೇಳೋಕೆ ಇದರ ಮುಖಾಂತರ ಪ್ರಯತ್ನ ಮಾಡಿಯೇ ಮಾಡ್ತೇನೆ ಓಕೆನಾ ಆನಂದ ಚಂದ್ರನ ಅಕ್ಷರದಲ್ಲಿ ಯಾರಲ್ಲೇ ಹೆಸರಿನ ಇಟ್ಕೊಂಡಿದ್ರೆ ಇವತ್ತು ಸೋಮವಾರ ನೋಡಿ ಸೋಮವಾರನ ಬಹಳ ಪವಿತ್ರವಾಗಿ ಇಟ್ಕೊಳ್ಳಿ ಆನಂದ ಈಶ್ವರನ ಟೆಂಪಲ್ಗೆ ಹೋಗಿ ಆನಂತರ ಚಂದ್ರನ ಮಂತ್ರಗಳನ್ನು ಚಾಂಟ್ ಮಾಡಿ ಅನಂತರ ನೀರಿಗೆ ಸ್ವಲ್ಪ ಹಾಲನ್ನು ಹಾಕಿ ಅದರಲ್ಲಿ ಸ್ನಾನ ಮಾಡಿ ತಾಯಿ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ನೀವು ತಿನ್ನುವಂತಹ ಆಹಾರ ಪದಾರ್ಥಗಳನ್ನು ಬೇರೆಯವರು ಕೂಡ ದಾನ ಮಾಡಿ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಒಳ್ಳೆ ವಾತಾವರಣವನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದರ ಜೊತೆಗೆ ಆದ ಸ್ತ್ರೀಯರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಇಲ್ಲ ಅಂದ್ರೆ ಮದುವೆಯಾದ ಸ್ತ್ರೀಯರೇ ನಿಮಗೆ ತೊಂದರೆನ ಕ್ರಿಯೇಟ್ ಅಂತ ಮತ್ತೊಂದು ಇಂಡಿಕೇಶನ್ ಇದೆಲ್ಲ ಒಂದು ಇಂಡಿಕೇಶನ್ ಇದ್ದೇ ಇರ್ತದೆ ಚಂದ್ರನಕ್ಷರದಲ್ಲಿ ಹೆಸರನ್ನ ಇಟ್ಟುಕೊಂಡವರಿಗೆ ನಾನು ಹೇಳಿದೆ ಅಪ್ಲೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅಥವಾ ನಿಮ್ಗೆ ನೋನ್ ಪೀಪಲ್ ಯಾರಿದ್ದಾರೆ ಅವರಿಗೆ ಅವರಲ್ಲಿ ಇಂತ ಘಟನೆಗಳು ಇಲ್ವಾ ಅಂತ ಅದನ್ನು ನೋಡ್ಕೊಳ್ಳಿ ಖಂಡಿತ ನಿಮ್ಗೆ ಅದರ ವಿಚಾರ ಗೊತ್ತಾಗ ಸ್ಟಾರ್ಟ್ ಆಗಿದೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಈಗ ಏನ್ ಮಾಡೋಣ ಈಗ ಸಮಯ ತೊಂಡು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮ ಮುಗಿಸ್ತಿದ್ದೇನೆ ನನ್ನ ಮತ್ತೆ ನಿಮ್ಮ ಬೇಡಿಕೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಜಿಲ್ಡ್ ಟ್ವೆಂಟಿ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ